ಅಲ್ಲಿ ಬಂದು ಬಿದ್ದಂತಹ ಮೂಲ ಸೌಕರ್ಯಗಳು ಸಲಕರಣೆಗಳೆಲ್ಲವೂ ಕೂಡ ಯಾವ ಗತಿಗೆ ಬಂದಿದ್ದಾವೆ ಅಂತ ನಾವು ವಿಜಯೋತ್ಸವ ಆಚರಿಸ್ತೀವಿ ಹೌದು ನಮ್ಮ ಸೈನಿಕರ ಅಲ್ಲಿ ಹೋರಾಟ ಪಾಕಿಸ್ತಾನ ಜೊತೆಗಿನ ಹೋರಾಟದ ವಿಜಯೋತ್ಸವ ಆಚರಿಸಬೇಕಾದಂಥದ್ದು ನಮ್ಮ ಖುಷಿ ನಮ್ಮ ಹಕ್ಕು ಆದರೆ ಅದು ಪ್ರತಿ ವರ್ಷ ನಾವು ಇಷ್ಟಕ್ಕೆ ಸೀಮಿತಗೊಳಿಸೋದಾದರೆ ಇದು ಅವ್ರ ಹೋರಾಟಕ್ಕೆ ಸಿಕ್ಕ ಬೆಲೆ ನಿಜಾನ ಅಂತ ಸೈನಿಕ ಶಾಲೆಗೆ ನಿರ್ಮಾಣ ಮಾಡುವಂಥ ಒಂದು ಉದ್ದೇಶ ಏನು ಸೈನಿಕರ ಒಂದು ಏನು ಅವರ ಹೋರಾಟ ಅವರ ತ್ಯಾಗವನ್ನು ನೆನಪು ಮಾಡುವಂತ ಒಂದು ಉದ್ದೇಶ ಏನಿದೆ ಅದೆಲ್ಲವೂ ಕೂಡ ಮೂಲೆ ಗುಂಪಾಗ್ತಿದೆ ಯಾಕೆ ಯಾರು ನಿರ್ಲಕ್ಷ್ಯಕ್ಕೆ ಹಂಗ ಆಗ್ತಿದೆ ಎಲ್ಲವೂ ಕೂಡ ಚರ್ಚೆ ಮಾಡ್ತಾ ಹೋಗ್ತೇವೆ ನಮ್ಮ ಜೊತೆಗೆ ಮೂರು ಜನ ಅತಿಥಿ ಗಣ್ಯರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ ನಮ್ಮ ಜೊತೆಗೆ ಮೊದಲೇದಾಗಿ ಶ್ರೀಧರ್ ಬಾಬು ಶೆಟ್ಟಿ ಅವರಿದ್ದಾರೆ ನಮ್ಮ ಬೆಂಗಳೂರು ಪ್ರತಿಷ್ಠಾನದ ಸಿಇಒ ನಮಸ್ಕಾರ ನಮಸ್ಕಾರ ನಮ್ಮ ಜೊತೆಗೆ ಹಾಗೇನೆ ಎಂ ಸಿ ನಂಜಪ್ಪ ಅವರಿದ್ದಾರೆ ಮೇಜರ್ ಜನರಲ್ ಅವರು ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ನಮ್ಮ ಜೊತೆಗೆ ಎಚ್ ಎಸ್ ಭಾಸ್ಕರ್ ಅವರಿದ್ದಾರೆ ಸ್ಕ್ವಾಡ್ರನ್ ಲೀಡರ್ ನಮಸ್ಕಾರ ನಮಸ್ಕಾರ ಹಿಂದ್ ಎಸ್ ನಾನು ಜನರಲ್ ನಂಜಪ್ಪ ಆರಂಭ ಮಾಡ್ತೀನಿ ಒಂದು ಸೈನಿಕರು ಅಂತಂದಾಗ ಅದು ಜಾತಿ ಅಥವಾ ಧರ್ಮ ಅಥವಾ ಊರು ಅನ್ನೋದು ಬರದೇ ಇಲ್ಲ ಸೈನಿಕರು ನಮ್ಮ ಸೈನಿಕರು ಅನ್ನೋ ತರದಲ್ಲಿ ಅಷ್ಟರ ಮಟ್ಟಿಗೆ ಸೈನಿಕರ ಬಗ್ಗೆ ನಮ್ಮ ದೇಶದ ಜನರಿಗೆ ಗೌರವ ಇದೆ ಅದು ನಾವು ಯಾವತ್ತೂ ಇಟ್ಕೊಳ್ಬೇಕು ಆದರೆ ಸೈನಿಕರ ಹೋರಾಟ ಈ ಇಡೀ ಕಾರ್ಗಿಲ್ ಯುದ್ಧವನ್ನ ಆಮೇಲೆ ನೆನಪು ಮಾಡ್ಕೊಳ್ಳೋಣ ಕಾರ್ಗಿಲ್ ಯುದ್ಧದ ಒಟ್ಟಾರೆ ನೆನಪು ಇಲ್ಲಿವರೆಗೂ ಕೂಡ ಬರೀ ಆಚರಣೆಗಷ್ಟೇ ಸೀಮಿತ ಆಗೈತೆ ಅಂತ ಅನ್ನಿಸ್ತಿದೆಯಾ ಜನರಲ್ ಅವರೇ ಸೈನಿಕರು ಯುವ ಜನರು ಸೈನಿಕರಿಗೆ ಸೈನಿಕರಾಗಿ ಬರ್ತಾರೆ ಹದಿನೆಂಟು ಇಪ್ಪತ್ತೆರಡು ವರ್ಷದಲ್ಲಿ ಅವರು ಸೈನಿಕರಾಗಿ ಬರ್ತಾರೆ ಅವರು ನಮ್ಮ ಸೇನೆ ಆಗಿರಬೇಕು ನಾವು ಅವ್ರ ಸರ್ವಿಸ್ ಮಾಡೋದು ಇನ್ನು ಕಾಶ್ಮೀರ್ ಬಾರ್ಡ್ರು ಸಿಕ್ಕಿಮ್ ಅರುಣಾಚಲ್ ಪ್ರದೇಶ ಅಲ್ಲಿ ಸರ್ವಿಸ್ ಮಾಡ್ತಾರೆ ಆಗಿದ್ರೆ ಮಾತ್ರ ಅಂತ ಹೇಳಿ ಅವರಿಗೆ ಅದನ್ನೇ ಹದಿನೇಳರು ಇಪ್ಪತ್ತೆರಡು ವರ್ಷದಲ್ಲಿ ಎಲ್ಲರೂ ರಿಟೈರ್ಮೆಂಟಾಗಿ ಬರ್ತಾರೆ ಅವರ ವಯಸ್ಸಿರ್ತದೆ ಮೂವತ್ತೇಳರಿಂದ ನಲವತ್ತೆರಡು ನಲವತ್ತೈದು ವಯಸ್ಸರವ್ರಿಗೆ ಆ ಟೈಮಲ್ಲಿ ಅವರಿಗೆ ಎಲ್ಲ ಅಲ್ಲಿ ಸ ಸತ್ತು ಸತ್ತು ಹೋಗ್ತಾರೆ ಪ್ರಾಣ ಕೊಡ್ತಾರೆ ಅವರು ಗಾಯಗೊಳ್ತಾರೆ ಸ್ವಲ್ಪ ಜನರು ಬಾಕಿ ರಿಟೈರ್ಮೆಂಟ್ ರಿಟೈರ್ಮೆಂಟಾಗಿ ಬರ್ತಾರೆ ಬಂದಾಗ ಅವರು ಅಲ್ಲಿರುವಾಗ ಅವರಿಗೂ ಫ್ಯಾಮಿಲಿದು ಸೆಕ್ಯೂರಿಟಿ ಮಕ್ಕಳ ಎಜುಕೇಷನ್ ಅವರಿಗೆ ಅಪರ್ಚುನಿಟಿ ಕೊಡಬೇಕು ಆ ಥರ ಆಮೇಲೆ ಅಲ್ಲಿ ರಿಟೈರ್ ಆಗಿ ಬಂದ ಮೇಲೆ ಅವರು ಆ ಟೈಮಲ್ಲಿ ಅವರಿಗೆ ಮನೆ ಕಟ್ಟಬೇಕು ಮಕ್ಕಳ ಎಜುಕೇಷನ್ ಆಗಬೇಕು ರೀಸೆಟಲ್ಮೆಂಟ್ ಅದು ಮೇನ್ ಇಂಪಾರ್ಟೆಂಟ್ ಅವರ ಇದರಲ್ಲಿ ಕಾರ್ಗಿಲ್ ದಿವಸ ವಿಜಯ್ ದಿವಸ ಅಂತ ಹೇಳಿ ಅವರಿಗೆ ಮಾಡ್ತಾರೆ ಮತ್ತು ನಮ್ಮ ದೇಶ ಈಗ ಒಂದು ಐನದ ಸತ್ತೋಗಿ ಬಂದವರಿಗೆ ಮಾಲೆ ಎಲ್ಲರೂ ಫೋಟೋ ಫಿನಿಷ್ಗೆ ಎಲ್ಲರೂ ಹೋಗ್ತಾರೆ ಆದರೆ ಆಮೇಲೆ ಅವರ ಇವರು ಹೆಂಡತಿ ಮಕ್ಕಳು ಏನಾಗ್ತದೆ ಅವರ ಅವಸ್ಥೆ ಏನು ಎಲ್ಲ ಮರೆತು ಹೋಗ್ತಾರೆ ಅದು ಆಗಬಾರ್ದು ಅವ್ರ ದೇಶಕ್ಕಾಗಿ ಸೇವೆ ಮಾಡ್ತಾರೆ ಅವರ ಸರ್ವಿಸನ್ನು ಎಲ್ಲರೂ ಅವರಿಗೆ ಸಹಾಯ ಮಾಡಬೇಕು ಹೆಲ್ಪ್ ಮಾಡಬೇಕು ಆದರೆ ಗ್ರೌಂಡಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾನು ಅದು ಹೇಳಿದ್ರು ಎಲ್ಲರದ್ದು ಪಾಲಿಸಿಗಳಿದೆ ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿ ಪಾಲಿಸಿ ಇದೆ ನೈನ್ ಪರ್ಸೆಂಟ್ ರಿಸರ್ವೇಷನ್ ಅವರಿಗೆ ರೀಸೆಟಲ್ಮೆಂಟ್ ಮಾಡಬೇಕು ಅಂತ ಆದರೆ ಗ್ರೌಂಡ್ ಲೆವೆಲಲ್ಲಿ ಕೊಡೋದಿಲ್ಲ ಇವರು ದೇವರು ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅಂತ ಹೇಳ್ತಾರಲ್ಲ ಆ ಪೂಜಾರಿಗಳು ಅವರಿಗೆ ತೊಂದರೆ ಮಾಡ್ತಾರೆ ಅಲ್ಲಿ ಅಲ್ಲಿ ಓಡಬೇಕು ಇಲ್ಲಿ ಓಡಬೇಕು ಹಾಗೆ ಮಾಡಬೇಕು ಈಗ ಮಾಡಬೇಕು ಇದು ಎಲಿಜಿಬಲ್ ಇಲ್ಲ ಮೂರು ದಿವಸ ಲೇಟ್ ಆಯಿತು ಆ ಥರ ಮಾಡಿ ಮಾಡ್ತಾರೆ ಆ ಥರ ಮಾಡಿದರೆ ನಮ್ಮ ದೇಶಕ್ಕೆ ಯುವಜನರು ಇನ್ನು ಮುಂದಕ್ಕೆ ಬರೋರಿಗೆ ಯಾಕೆಂತ ಹೇಳಿದ್ರೆ ಸೈನಿಕರಿಗೆ ಸೈನಿಕರ ಫ್ಯಾಮಿಲಿಗೆ ಫ್ಯಾಮಿಲಿಗೆ ಗೌರವ ಕೊಟ್ಟರೆ ಮಾತ್ರ ನಮ್ಮ ಜನರು ದೇಶ ಸೇವೆ ಮಾಡಲಿಕ್ಕೆ ಮುಂದೆ ಬರ್ತಾರೆ ಅದು ಆಗಬೇಕು ಅಂತ ನಾನು ಇಷ್ಟಪಡ್ತೇನೆ ಅಷ್ಟು ಆಗ್ತಾ ಇಲ್ಲ ಓಕೆ ಭಾಸ್ಕರ್ ಅವರು ಈಗ ಕಾರ್ಗಿಲ್ ಯುದ್ಧ ದಿವಸ ಇವ್ರು ಹೇಳ್ದಾಗ ಬರೀ ಆಚರಣೆಗೆ ಸೀಮಿತ ಆಗೋದು ನಿಜವಾಗ್ಲೂ ಬೇಸರದ ಸಂಗತಿ ಅದು ಆಚರಣೆಗೆ ಸೀಮಿತ ಆಗ್ಬಿಟ್ರೆ ಇವರೆಲ್ಲ ಕಾರ್ಯಕ್ರಮಗಳ ಥರ ಇದೊಂದು ಕಾರ್ಯಕ್ರಮ ಆಗ್ಬಿಡತ್ತೆ ಅದರ ತ್ಯಾಗ ಬಲಿದಾನ ಅಥವಾ ಯುದ್ಧ ಅದರ ಪ್ರಾಮುಖ್ಯತೆಯ ದೇಶ ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಗೌಣ ಆಗ್ಬಿಡ್ತವೆ ಈ ಕಾರ್ಗಿಲ್ ಯುದ್ಧ ದಿವಸ್ ಆಚರಣೆ ಇವತ್ತಿನ ದಿವಸದ ಬಗ್ಗೆ ಏನನ್ಸುತ್ತೆ ನಿಮಗೆ ಈ ಆಚರಣೆ ಎಷ್ಟು ಪ್ರಸ್ತುತವಾಗಿದೆ ಮುಂದೆ ಹೋಗ್ಬಿಟ್ಟು ನಾನು ಹೇಳಕ್ ಶುರು ಮಾಡ್ತೀನಿ ಯಾಕೆಂತಂದ್ರೆ ಆಚರಣೆ ಸಹಿತ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಏನಾಗ್ತಾ ಇದೆ ನಮ್ಮ ಜನನೇ ಮುಕ್ಕಾಲ್ ಜನ ಅಲ್ಲಿರ್ತಾರೆ ಅದ್ರ ಜೊತೆ ಸಿ ಎಂ ಸಿಎಂ ಸಿ ಎಂ ಕೆಲವು ಏನೋ ಬ್ಯೂರೋಕ್ರಾಟ್ಸ್ ಎಲ್ಲ ಬಂದ್ಬಿಟ್ಟು ರೀತ್ಲೇ ಮಾಡಿಬಿಟ್ಟು ಮುಗಿಸ್ತಾರೆ ಕಾರ್ಗಿಲ್ ವಿಜಯ ದಿವಸ ಬರೀ ನಮ್ದು ಏರ್ಫೋರ್ಸ್ ಆರ್ಮಿ ನೇವಿ ಅಥವಾ ಗವರ್ಮೆಂಟ್ ಅಲ್ಲ ಇಡೀ ದೇಶದ ವಿಜಯ ದಿವಸ ಎಲ್ಲ ಆಚರಿಸ್ತಾ ಇದೀವಿ ಒಂದ್ ಕ್ರಿಕೆಟ್ ಮ್ಯಾಚ್ ಆದ್ರೆ ಏನೋ ಬಾವುಟಗಳು ಅವತ್ತು ಕಾಣಿಸ್ಕೊಳ್ತವೆ ಅಥವಾ ಏನೋ ಕ್ರ್ಯಾಕರ್ಸ್ ಎಲ್ಲಿ ನೋಡಿದ್ರು ಕ್ರಾಕರ್ಸ್ ಕ್ರ್ಯಾಕರ್ಸ್ ಮಿಡ್ ನೈಟ್ ಆದ್ರೂ ಕ್ರ್ಯಾಕರ್ಸ್ ಯಾರು ಕೇರ್ ಮಾಡೋದಿಲ್ಲ ಕಾರ್ಗಿಲ್ ವಿಜಯ ದಿವಸಕ್ಕೆ ಜಿಯೋ ಕೊಡ್ತಾರೆ ಸೋಲ್ಜರ್ಸ್ ಆ ಜಿಯೋ ಕೊಟ್ರು ಆ ಜೀವಕ್ಕೆ ಬೆಲೆನೇ ಇಲ್ಲ ಏನು ಫ್ರೀ ಆಗಿ ಹೋಗುತ್ತೋ ಫ್ರೀ ಆಗಿ ಅದು ಹೋಯ್ತದ ಅದೇ ಇಲ್ಲಿ ಇವರು ಎಕ್ಸಾಂಪಲ್ ನಾನು ಯಾರು ಕಾಂಪೀಟ್ ಮಾಡೋಕೆ ನಥಿಂಗ್ ಕ್ಯಾನ್ ಬಿ ಕಾಂಪಿಟೆಡ್ ಹಿಯರ್ ಕ್ರಿಕೆಟ್ ಗೆ ಆಗಲಿ ಯಾವ್ದೇ ಒಂದು ಕ್ರಿಕೆಟ್ ಮ್ಯಾಕ್ಸಿಮಮ್ ಇಂಡಿಯಾದಲ್ಲಿ ನಮ್ಗೆ ಕ್ರಿಕೆಟ್ ಬಿಟ್ಟು ಏನು ಜಾಸ್ತಿ ಇಲ್ಲ ಈಗೇನು ಸ್ವಲ್ಪ ಕಬಡ್ಡಿ ಚೇತರಿಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಕಾರ್ಗಿಲ್ ವಿಜಯ್ ದಿವಸದ ಆಚರಣೆ ಬರೀ ರೀತ್ ಲಿಂಗಿಗೆ ಹೋಗ್ಬಾರ್ದು ಅದಕ್ಕೆ ಜೀವ ಕೊಟ್ಟವ್ರ ಇದಾರಲ್ಲ ಅವ್ರು ಯಾವತ್ ಖುಷಿ ಪಟ್ಕೊಳ್ತಾರೆ ಅವ್ರ ಆತ್ಮಕ್ಕೆ ಯಾವತ್ ಶಾಂತಿ ಸಿಗುತ್ತೆ ಅಂದ್ರೆ ಇಡೀ ದೇಶ ಖುಷಿಯಾಗಿ ಕುಣಿಬೇಕಾಯ್ತು ಅಯ್ಯೋ ಕಳೆದ ಇಡೀ ದೇಶದಲ್ಲಿ ಸ್ಕೂಲ್ಗಳು ಇರ್ಬೋದು ಕಾಲೇಜ್ಗಳು ಇರ್ಬೋದು ಪಬ್ಲಿಕ್ ಇವತ್ತು ಫ್ರೀ ಆಗಿ ಇರ್ಬೇಕಾದ್ರೆ ಯಾಕೆ ಅದು ಉಪಯೋಗಿಸ್ಕೋಬಾರದು ಅದ ಯಾಕೆ ಸೆಲೆಬ್ರೇಟ್ ಮಾಡಬಹುದು ಫ್ರೀಡಮ್ ಸೆಲೆಬ್ರೇಟ್ ಮಾಡೋದಿಲ್ಲ ಅಥವಾ ಫ್ರೀಡಮ್ನ ಪ್ರೊಟೆಕ್ಟ್ ಮಾಡೋದ್ ಸೆಲೆಬ್ರೇಟ್ ಮಾಡಲ್ಲ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಹೀಗೆ ನೀವು ಇದೇ ತಗೊಳ್ಳಿ ಯಾವುದೇ ತಗೊಳ್ಳಿ ಸಚಿನ್ ತೆಂಡೂಲ್ಕರ್ ಇರ್ಬೋದು ಅವ್ರಿಗೆಲ್ಲ ಕೋಟಿ ಅಂತರ ನೂರಾರು ಕೋಟಿ ಸಾವಿರಾರು ಕೋಟಿ ಇಲ್ಲಿ ಜಿಯೋ ಕೊಟ್ಟವರು ಭಿಕ್ಷೆ ಬಿಡೋ ಪ ಪರಿಸ್ಥಿತಿ ಬಂದ್ಬಿಡುತ್ತೆ ಆ ಮಟ್ಟಕ್ಕೆ ಹೋಗಿದ್ದೀವಿ ಅದನ್ನು ನಾವು ಬದಲಾಯಿಸ್ಬೇಕು ಅಂತಂದರೆ ಜನಗಳಲ್ಲಿ ಆ ಭಾವನೆ ಬರಬೇಕು ಆ ಭಾವನೆ ಬರ್ ಬರ್ಸಿದೆ ಅಂತ ಬರೀ ಅವತ್ತಿನ ದಿವಸ ನಾವು ಆಚರಣೆ ಮಾಡಿಬಿಟ್ಟು ಅಥವಾ ಪ್ರೋಗ್ರಾಮ್ ಮಾಡಿಬಿಟ್ಟು ಅಥವಾ ಮೀಡಿಯಾದವ್ರು ಕವರ್ ಮಾಡಿಬಿಟ್ಟು ನಾನು ನಿಮಗೂ ಹೇಳ್ತಾ ಇದ್ದೀನಿ ಅವತ್ತೊಂದು ದಿವಸ ಮಾಡಿ ಮುಗಿಸಿಬಿಡ್ತೇವೆ ನೆಕ್ಸ್ಟ್ ಅದಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟು ಜನಗಳೆಲ್ಲ ಭಾವನೆ ಮೂಡಿಸ್ಬೇಕು ಅದಕ್ಕೆ ನಾವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ ಈಗ ಕೂಡ ನಾನು ಅಲ್ಲಿ ಡೆಪ್ಯೂಟಿ ಸಿಎಂ ಅವರು ಒಂದು ಪ್ರಪೋಸಲ್ ಕೊಟ್ಟೆ ಒಬ್ಬ ಕಾರ್ಗಿಲ್ ಹೀರೋ ಟೋಲೋಲಿಂಗ್ ಟಾಪ್ ಅದನ್ನ ನಾವು ಪಡ್ಕೋಬೇಕಾದ್ರೆ ಮೂರು ಸಾರಿ ಕಷ್ಟ ಅಂದ್ರೆ ಆಗ್ಲಾ ಸಕ್ಸಸ್ ಆಗಲ್ಲ ನೆಕ್ಸ್ಟ್ ಕರ್ನಲ್ ರವೀಂದ್ರನಾಥ್ ನಮ್ಮ ಕನ್ನಡಿಗ ವೀರ ಕನ್ನಡಿಗ ಇಪ್ಪತ್ತು ಐವತ್ತೊಂಬತ್ತು ವರ್ಷ ಅಷ್ಟೇ ಸಾಯ ವಯಸ್ಸಲ್ಲ ಹೆಲ್ತ್ ಅಲ್ಲ ಅನಿಂತ ಚೆನ್ನಾಗಿದ್ರು ಬಟ್ ಮೂರ್ನಾಲ್ಕು ತಿಂಗಳಿಂದ ತೀರ್ಕೊಬಿಟ್ರು ಬಟ್ ಅವನು ಅವ್ನಿಗೆ ಹೇಗೆ ಮಣ್ಣು ಮಾಡಿದ್ರು ಒಬ್ಬ ಯಾರು ಗೊತ್ತಿಲ್ಲ ಸಾಮಾನ್ಯ ಅದೇ ಬೇರೆಯವ್ರಿಗೆ ಗನ್ ಸಲ್ಯೂಟ್ಸು ಅದ್ ಹೇಗ್ ಗನ್ ಸಲ್ಯೂಟ್ಸ್ ಕೊಡ್ತಾರೋ ಗೊತ್ತಿಲ್ಲ ನಾವು ಅದನ್ನ ರಾಜೀವ್ ಚಂದ್ರಶೇಖರ್ ಅವ್ರು ಅವ್ರಿಗೆ ಹೇಳ್ಬಿಟ್ಟು ಅವ್ರು ಪುಸ್ಟ್ ಮಾಡಿದ್ರು ಆದ್ರೂ ಏನಾಗ್ಲಾದ್ ಬಿಟ್ಬಿಡಿ ಇವತ್ತು ಕೂಡ ಒಂದು ಪ್ರಪೋಸಲ್ ಕೊಟ್ಟದ್ದು ಸರ್ಕಾರಕ್ಕೆ ಡೆಪ್ಯೂಟಿ ಸಿ ಇದು ತರ್ಡ್ ಜುಲೈ ರೆಡಿ ಆದರೂ ಸಹಿತ ನಾನು ಇವತ್ತೇ ಕೊಡಬೇಕು ಅಂತ ಹೇಳ್ಬಿಟ್ಟು ಚೂಸ್ ಮಾಡಿ ಈಗ ತಾನೇ ಒಂದು ಕಾಲು ಗಂಟೆ ಮುಂಚೆ ಡೆಪ್ಯೂಟಿ ಸಿಎಂ ಅವ್ರಿಗೆ ಕೊಟ್ಬಿಟ್ಟು ಬಂದಿದ್ದೀನಿ ವೀರ ರವಿ ಮಾರ್ಗ ನಮ್ಮ ಕಬ್ಬನ್ ರೋಡ್ ಇದೆಯಲ್ಲ ಕಬ್ಬನ್ ರೋಡ್ ವೀರ ರವಿ ಮಾರ್ಗ ಉದ್ದಕ್ಕೆ ಕರ್ನಲ್ ರವಿನ ಅಂತ ಹೆಸರು ಬೇಡ ವೀರ ರವಿ ಅಲ್ಲಿ ಕೆಳಗಡೆ ಬ್ರಾಕೆಟ್ ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಇರಬೇಕು ಅದೇ ರೀತಿ ಬ್ರಿಗೇಡ್ ಜಂಕ್ಷನ್ ಬ್ರಿಗೇಡ್ ರೋಡ್ ಎಂಜಿ ಜಿ ರೋಡ್ ಜಂಕ್ಷನ್ಗೆ ವೀರ ರವಿ ಚೌಕ ಅವಾಗ ನಮ್ಮ ಜನಕ್ಕೆ ಓ ಇದಪ್ಪ ಈ ಮನುಷ್ಯ ಕಾರ್ಗಿಲ್ಗೆ ಮಾಡಿದ ಕಾರ್ಗಿಲ್ ಮಾಡಿದಿಲ್ಲ ಗೆದ್ದು ಬಂದಿದ್ದಾರೆ ಪೀಸ್ ಟೈಮ್ ಅಲ್ಲಿ ತೀರ್ಕೊಂಡ್ರು ಅದು ಮಾಡಿದಾಗ ಜನಗಳ ಅದ್ಯಾಕ್ ಮಾಡ್ತಾ ಇಲ್ಲ ಅದು ನಾನು ಈಗ ಕೊಟ್ಟು ಬಂದಿದೀನಿ ನನಗೆ ಜನಗಳ ಜನಗಳ್ನು ರಿಕ್ವೆಸ್ಟ್ ಮಾಡ್ತೀನಿ ಇದಕ್ಕೆ ರ್ಯಾಲಿ ರ್ಯಾಲಿ ಫಾರ್ ರವಿ ರವಿ ಸೊ ಈಗ ಮಾಡಿದಾಗ ನಮ್ಮ ಜನರಲ್ ಸಾಹೇಬ್ ಹೇಳಿದಾಗೆ ಆ ಒಂದು ಭಾವನೆಗಳು ಬರೋಕೆ ಶುರು ಆಗ್ತವೆ ಅವಾಗ ಓಕೆ ಜಿಯೋ ಕೊಟ್ಟಿದ್ದಾರೆ ಜಿಯೋ ನಾವು ಗೌರವ ಕೊಡಬೇಕು ಸಪೋರ್ಟ್ ಮಾಡಬೇಕು ಇನ್ನೊಂದು ಇನಿಶಿಯೇಟಿವ್ ಕೊಟ್ವಿ ನಾವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಒಂದು ಗೌರ್ಮೆಂಟ್ ನೈನ್ ಪರ್ಸೆಂಟು ಎಲ್ಲ ಸರ್ಕಾರದ ಮೇಲೆ ಡಿಪೆಂಡ್ ಆಗೋದು ಬೇಡ ಪ್ರೈವೇಟ್ ಓಕೆ ಅಲ್ ಅದೊಂದು ನಾವು ಇನಿಶಿಯೇಟ್ ಮಾಡಿದೀವಿ ನಮ್ಮ ಆರ್ಗನೈಸೇಷನ್ ಕಡೆಯಿಂದ ನಮ್ಮ ಕಾಲೇಜಿಂದ ಒಂದು ಮೆಡಿಕಲ್ ಸೀಟ್ ತೆಗೆದಿರ್ತೀವಿ ಮೋಸ್ಟ್ ಡಿಸರ್ವಿಂಗ್ ಮಾರ್ಟೇಸ್ ಆರ್ ಡಿಫೆನ್ಸ್ ಪರ್ಸನ್ಸ್ ಚೈಲ್ಡ್ ಯಾಕಂದ್ರೆ ಅಷ್ಟೊಂದು ಅಥವಾ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಸೀಟು ಅಥವಾ ನಮ್ಮ ಎಂ ಬಿ ಎಲ್ಲಿ ಒಂದ್ ಸೀಟು ಅಥವಾ ಹನಿ ಹಳ್ಳಾನೇ ಹುಡುಗ ಹಳ್ಳಿ ಹಳ್ಳದ್ ಬಿಡುತ್ತ ಪರಿಸ್ಥಿತಿ ಬರಲ್ಲ ಜೀವ ಕೊಟ್ಟವ್ರು ಬರೀ ಜೀವ ಹೋಯ್ತು ಅಂತ ಹೇಳ್ತಾ ಇಲ್ಲ ಆದ್ರೆ ಜೀವ ಹೋದ್ಮೇಲೆ ನಮ್ಗೆ ಏನು ಸಿಕ್ತು ದೇಶದಿಂದ ಆ ಪರಿಸ್ಥಿತಿ ಈ ರೀತಿ ನಾವು ಸಾಕಷ್ಟು ಪುಷ್ ಕೊಡ್ತಾ ಇದೀವಿ ಇದು ಬಂದಾಗ ಮಾತ್ರ ಅಲ್ಲ ಈ ಕೆಲಸ ಆಗ್ಬೇಕು ಸರ್ ಆರಂಭ ಆಗ್ಬೇಕಲ್ಲ ಈಗ ಅಟ್ಲೀಸ್ಟ್ ಬರೀ ವಿಜಯ ದಿವಸ ಕಾರ್ಗಿಲ್ ವಿಜಯ್ ದಿವಸ ಬರೀ ಮಿಲಿಟರಿ ವಿಜಯ ದಿವಸ ಅಲ್ಲ ಅದು ನಾವ್ ಹೋಗ್ಬಿಟ್ಟು ಫೈಟ್ ಮಾಡಿದೀವಿ ಅಷ್ಟೇ ಬಿಟ್ಟು ದೇಶಕ್ಕೋಸ್ಕರ ಫೈಟ್ ಮಾಡಿದ್ವಿ ನಮಗೋಸ್ಕರ ಅಲ್ಲ ಅದು ನಮ್ಗೋಸ್ಕರ ಅಲ್ಲ ಸಂಬಳ ಸಿಗುತ್ತೆ ಅಥವಾ ಯಾರು ಜೀವ ಕೊಡೋದು ಸಂಬ್ರಾಸಕ್ ಸಿಕ್ಬಿಟ್ರೆ ದೇಶಕ್ಕೋಸ್ಕರ ಫೈಟ್ ಮಾಡಿದೀವಿ ದೇಶಕ್ಕೆ ವಿಜಯ ತಂದಿದೀವಿ ಇಡೀ ದೇಶ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಅದನ್ನ ಮಾಡಿಸ್ಬೇಕು ಅಂತ ನಾವು ಹೊರಟಿದ್ದೀವಿ ನಿಮ್ಮೆಲ್ಲ ಸಹಕಾರ ಇದ್ದೀವಿ ನಮ್ ಸಹಕಾರ ಇದ್ದಿದ್ದೆ ನಾವು ಪ್ರತಿ ಸರಿನು ಈಗ ನಾವು ಒಂದು ಕಾರ್ಯಕ್ರಮಗಳನ್ನ ಒಂದು ವಾರ ಮಾಡಬಹುದೇ ಆದ್ರೆ ಅದು ನೀವು ಹೇಳಿದ್ರಲ್ಲ ಐ ಟ್ರೂಲಿ ಅಗ್ರಿ ವಿತ್ ಯು ಸ್ಕೂಲ್ ಗಳಲ್ಲಿ ಎಲ್ಲಾ ಮಕ್ಕಳಿಗೆ ಬೆಳೆಯೋ ಮಕ್ಕಳಿಗೆ ಗೊತ್ತಾಗಬೇಕು ಇದು ಮತ್ತೆ ಮತ್ತೆ ಯುದ್ಧ ಅಂದಾಗ ನಮ್ಮ ಸೈನಿಕರ ಪಾತ್ರ ಹೇಗಿರುತ್ತೆ ದೇಶ ಹೇಗೆ ಒಗ್ಗೂಡತ್ತೆ ಏನ್ ಹೇಳ್ತೀರಿ ಶ್ರೀಧರ್ ಅವ್ರೆ ಈಗ ಮೇಜರ್ ಜನರಲ್ ಅವರು ಹಾಗೂ ಸ್ಕೋಡ್ರ ಲೀಡರ್ ಅವರು ಹೇಳ್ತಾರೆ ತುಂಬಾ ನಿಜವಾದಂತ ವಿಷಯ ಯಾಕೆಂದ್ರೆ ಒಂದು ದಿನನಿತ್ಯದಲ್ಲಿ ನಾವು ನಮ್ಮ ಸೈನಿಕರನ್ನ ಹೇಗೆ ನೆನೆಸ್ಕೊಂತ ಇದೀವಿ ಹೇಗೆ ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅನ್ನೋದು ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ ಇವತ್ತಿಗೆ ಕಂಡು ಬರುವಂತ ಒಂದಿಷ್ಟು ಆಚರಣೆ ಕೂಡ ಅದ ಅದರ ಪಾಡ್ಗೆ ಅದಾಗ್ಲಿಲ್ಲ ರಾಜೀವ್ ಚಂದ್ರಶೇಖರ್ ಅವರು ವಿಜಯ್ ದಿವಸ್ ಅಂತ ಮಾಡಬೇಕು ಅಂತ ಬೇರೆ ಬೇರೆ ಅಲ್ಲಿ ಹೋರಾಟ ಮಾಡಿದ ನಂತರ ಸರ್ಕಾರ ಕೂಡ ಇದು ಮಾಡಬೇಕು ಅಂತ ಆಗ ಅವರು ವಿಜಯ್ ದಿವಸ್ ಮಾಡೋಣ ಅಂತ ಬಂತು ಅದೇ ರೀತಿ ಈಗ ನ್ಯಾಷನಲ್ ಮಿಲಿಟರಿ ಮೆಮೋರಿಯಲ್ ಕೂಡ ಆ ರಾಜ್ಯ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದಾನೇ ಇನ್ವಾಲ್ವ್ ಆಗಿ ಒಂದು ಹತ್ತು ವರ್ಷದಷ್ಟು ಪ್ರಯತ್ನ ಪಟ್ಟರು ಆದರೂ ರಾಜ್ಯ ಸರ್ಕಾರಕ್ಕೆ ಅದ್ರ ಮೇಲೆ ಒಲವೇ ಇಲ್ಲ ಒಂದು ಮಿಲಿಟರಿ ಮೆಮೋರಿಯಲ್ ನಮ್ಮದೆ ನಮ್ಮ ರಾಜ್ಯದಲ್ಲಿ ನಾವು ಮಾಡ್ಬೋದು ಅದು ಎಲ್ಲರಿಗೂ ಸ್ಫೂರ್ತಿ ಕೇಂದ್ರ ಆಗಬೇಕು ಅನ್ನೋವಂಥ ಒಂದು ಆಸಕ್ತಿ ಅವ್ರಿಗಿಲ್ಲ ಮೊನ್ನೆ ಮತ್ತೆ ಪತ್ರ ಬರೆದಿದ್ದಾರೆ ಕುಮಾರಸ್ವಾಮಿ ಅವರಿಗೆ ನೋಡಿ ಈಗ್ಲಾದ್ರೂ ವೀರಗಲ್ಲುನ ತಗೊಂಡು ಬನ್ನಿ ಎಲ್ಲ ಯಾರ್ಯಾರು ಇಲ್ಲಿಯವರೆಗೆ ಪ್ರಾಣ ಬಿಟ್ಟಿದಾರೋ ಅವ್ರನ್ನೆಲ್ಲ ಒಂದು ಕಡೆ ಬಂದು ಅಟ್ಲೀಸ್ಟ್ ಪೂರ್ತಿ ನೋಡೋಕ್ಕಾದ್ರೂ ಸಿಗುತ್ತೆ ಆ ಒಂದು ರೀತಿಯಲ್ಲಿ ನಮ್ಮ ನ್ಯಾಷನಲ್ ಮಿಲಿಟರಿ ಮೆಮೋರಿಯಲ್ ಈಗ್ಲಾದ್ರೂ ಅದನ್ನು ಪ್ರೊಟೆಕ್ಟ್ ಮಾಡಿ ಮಾಡಿ ರಿವೈವ್ ಒಂದು ಎನರ್ಜೆಟಿಕ್ ಸ್ಪೇಸ್ ಆಗಿ ಮಾಡೋಣ ಅಂತ ಮತ್ತೆ ಪತ್ರ ಕೊಟ್ಟಿದ್ದಾರೆ ನೋಡೋಣ ಕುಮಾರಸ್ವಾಮಿ ಅವರು ಏನ್ ಮಾಡ್ತಾರೆ ಅದ್ಭುತವಾದ ಉಳಿಸ್ಕೊಳ್ಳಿಲ್ಲ ಅದ್ ಹೆಂಗಾಗಿದೆ ಅಂದ್ರೆ ಇವತ್ತು ಮಕ್ಕಳಿಗೆ ಒಂದು ವಂಡರ್ ಲಾಕ್ ಹೋಗೋ ಒಂದು ಪ್ರೋಗ್ರಾಮ್ ಆಗುತ್ತೆ ಅಥವಾ ಬೇರೆ ಬೇರೆ ಪಿಕ್ನಿಕ್ ಸ್ಪಾಟ್ ಹೋಗೋ ಪ್ರೋಗ್ರಾಮ್ ಆಗುತ್ತೆ ಆದ್ರೆ ಒಂದು ಇಲ್ಲಿ ನಾವು ಒಂದು નેશનಲ್ ಮಿಲಿಟರಿ ಮೆಮೋರಿಯಲ್ ಗೆ ನಾವು ಶಾಲೆ ಯನ್ನ ಮಕ್ಕಳು ಅಲ್ಲಿ ಜಾಗ ಇಲ್ಲ ನೀರು ಮಳೆ ಗಾಳಿ ಆ ಸೀಸನ್ ವೈಸ್ ಅದು ಹಾಳಾಗ್ತಾ ಇದೆ ನೋಬಡಿ ಬೌಡರ್ಸ್ ಇದು ಎಷ್ಟು ಒಳ್ಳೆ ನಮಗೆ ಆಪರ್ಚುನಿಟಿ ಅಂದ್ರೆ ನಮ್ಮ ನಗರದ ಕೇಂದ್ರದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗ್ಬೇಕಲ್ಲಿ ಯಾಕೆ ಅಂದ್ರೆ ಕಾರ್ಗಿಲ್ ಯುದ್ಧ एक्चुअली ನನ್ಗಂತೂ ಕಣ್ಣಲ್ಲಿ ಲೈವ್ ಆಗಿ ನೋಡಿದಾಗ ಅಷ್ಟು ಚೆನ್ನಾಗಿದೆ ಯಾಕೆಂದ್ರೆ ಮಾಧ್ಯಮದವರು ಕಾರ್ಗಿಲ್ ಕಾನ್ಫ್ಲಿಕ್ಟ್ ನ ರಿಪೋರ್ಟ್ ಮಾಡಿರ್ತಾರೆ ಯಾವುದೇ ಒಂದು ವಿಧಾನ ನೋಡಿಲ್ಲ ರೈಟ್ ನೋಡಕ್ ಸಿಕ್ತು ಮತ್ತೆ ನಮ್ಗೆ ಅವರ ಶ್ರಮ ಗೊತ್ತಾಗ್ಬಿಡುತ್ತೆ ಹೌದು ಇದು ಬಹಳ ದೊಡ್ಡ ಯುದ್ಧ ಎರಡು ಕಡೆ ಸಾವಿರದ ಮುನ್ನೂರಕ್ಕಷ್ಟು ಜನ ಸತ್ತಿದ್ದಾರೆ ಅಷ್ಟು ಉಗ್ರವಾದಂತಹ ಯುದ್ಧ ಅಷ್ಟು ತೀವ್ರವಾದಂತಹ ಯುದ್ಧ ನಾನು ಮೌಂಟನಿಯರ್ ಕೂಡ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಮೀಟರ್ಸ್ ಆಲ್ಟಿಟ್ಯೂಡಲ್ಲಿ ನಾನು ಟ್ರೆಕ್ ಮಾಡಿದ್ದೀನಿ ನಾವು ಬರೀ ಒಂದು ನಮ್ಮ ಎಂಟು ಕಿಲೋಮಿ ಎಂಟು ಕೆ ಎಂ ಎಂಟು ಕೆ ಜಿ ಬ್ಯಾಕ್ ತಗೊಂಡು ನಡಿಯೋದೇ ನಮ್ಗೆ ಕಷ್ಟ ಆಗುತ್ತೆ ಬಟ್ ಅಲ್ಲಿ ಮೇಲೆಯಿಂದ ಒಂದು ಗನ್ ಇಟ್ಕೊಂಡು ಶೂಟ್ ಮಾಡೋ ರೇಂಜಲ್ಲಿ ಇದನ್ನು ನಮ್ಮ ಪಾಕಿಸ್ತಾನಿ ಪಾಕಿಸ್ತಾನಿ ವಾರಿಯರ್ ಅದರ ಅಗೈನ್ಸ್ಟ್ ಆಗಿ ಹೋಗಿದ್ದಾರೆ ಹೋಗಬೇಕು ರೈಟ್ ದಟ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ನೌ ಹೋಗೋದಿದೆಯಲ್ಲ ಹೌದು ಹೌದು ಸೊ ದಟ್ ಹ್ಯಾಸ್ ಬಿನ್ ದಟ್ ಮೋಸ್ಟ್ ಡಿಫಿಕಲ್ಟ್ ಡಿಫೆನ್ಸ್ ಅಲ್ಲಿ ಕೂತಿರೋರಿಗೆ ಅಲ್ಲಿ ಅಟ್ಯಾಕ್ ಮಾಡೋರು ಕ್ಯಾಪ್ಚರ್ ಮಾಡೋದು ಬಹಳ ಕಷ್ಟ ಒನ್ ಇಸ್ ಟು ತ್ರೀ ಅಂತ ನಾವು ಹೇಳ್ತೀವಿ ಅಲ್ಲಿ ಹೈ ಆltಿಟ್ಯೂಡ್ ಒನ್ ಇಸ್ ಟು 10 ಅವರು ಒಬ್ರು ಕೂತಿದ್ರೆ ನಾವು ಹತ್ತು ಜನರು ಕ್ಯಾಜುವಲಿಟಿ ಆಗ್ತಾರೆ ಯಾಕೆ ಅಂತಂದ್ರೆ ಅಷ್ಟು ಅವರು ಕೂತಿರ್ತಾರಲ್ಲ ಆ ಒಳಗೆ ಅವರಿಗೆಲ್ಲ ಪ್ರೊಟೆಕ್ಷನ್ ಇದೆ ಅವರು ಬಂಕರ್ ಒಳಗೆ ಕೂತ್ಕೊಂಡು ಬಂಗವರಗಳ ನೋಡಿ ನೋಡಿ ಬಂದು ಅದರಲ್ಲಿ ಅದ ಮೇಲೆ ಆಟಲಿ ಅವ್ರ ಮೇಲೆ ಪೀಕಲ್ಲಿ ಕೂತಿದ್ರು ಅಲ್ಲಿ ಆಟ ಶೆಲ್ ಬಿದ್ರು ಆಚೆ ಹೋಗ್ತದೆ ಈಚೆ ಹೋಗ್ತದೆ ಅಲ್ಲಿಗೆ ಡೈರೆಕ್ಟ್ ಹೊಡೆದ್ರೆ ಮಾತ್ರ ಅವರಿಗೆ ಕ್ಯಾಶುಯಲ್ಟ್ ಆಗ್ತದೆ ಆ ಥರ ಅಂಥ ಕಷ್ಟದಲ್ಲಿ ಕಾರ್ ಇದ್ದು ಆಗಿದೆ ಅದನ್ನು ಯೋಚಿಸಬೇಕು ಅದಲ್ಲದೆ ನಮ್ಮ ಇವ್ರು ಹೇಳಿದ್ರಲ್ಲ ವಾರ್ ಮೆಮೋರಿಯಲ್ ಫಸ್ಟ್ ನ್ಯಾಷನಲ್ ವಾರ್ ಮೆಮೋರಿಯಲ್ ಕರ್ನಾಟಕದಲ್ಲಿ ಶುರುವಾಗಿದ್ದು ಆ ಲ್ಯಾಂಡ್ ಸ್ಯಾಂಕ್ಷನ್ ಆಗಿದೆ ಎಲ್ಲ ಬಾಕಿ ಐಟಮ್ಗಳು ಬಂದಿದೆ ಒಂದೇ ಐಟಮ್ ವೀರಗಲ್ಲು ಬರಲಿಲ್ಲ ವೀರಗಲ್ಲು ಬರದೇ ಅದು ವೀರಗಲ್ಲಲ್ಲಿ ಎಲ್ಲ ಹೋಗಿ ಹಾನರ್ ಕೊಡೋದು ಗಾರ್ಡ್ ಆಫ್ ಹಾನರ್ ಮಾಡೋದು ಅಲ್ಲಿ ಅದು ಬರ್ದಾದ್ರೆ ಅಲ್ಲಿ ವಾರ್ ಮೆಮೊರಿ ಇಲ್ಲೇ ಇಲ್ಲ ಅದೇನು ಪ್ರಯೋಜನ ಆದ್ರೂ ನಾನು ನಾನು ರಿಕ್ವೆಸ್ಟ್ ಮಾಡ್ತೀನಿ ಈಗ ಈಗ ಪ್ರೈಮ್ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಅದರೊಂದು ಸ್ಯಾಂಕ್ಷನ್ ಮಾಡಿ ಬಂದ್ರೆ ಅದು ನ್ಯಾಷನಲ್ ವಾರ್ ಮೆಮೊರಿ ಚೆನ್ನಾಗಿ ಆಗ್ಬೋದು ಅಂತಪ್ಪ ಏನ್ ಅನ್ಸುತ್ತೆ ಅಲ್ಲ ಈಗ ಒಂದು ವೀರಗಲ್ಲು ಬಂದಿಲ್ಲ ಒಂದು ಎರಡನೇದ್ ಈಗ ನಾವ್ ಅದೇ ಮಾತಾಡ್ತಾ ಈಗ ಸೈನಿಕ ಸ್ಮಾರಕ ಶಾಲೆನ ನಿರ್ಮಾಣ ಅಥವಾ ಅದನ್ನ ನಿರ್ಮಾಣ ಮಾಡೋದಕ್ಕೆ ಬಂದಂತ ಎಲ್ಲಾ ವಸ್ತುಗಳು ಹಾಳಾಗ್ತಿದಾವೆ ಯುದ್ಧ ವಿಮಾನಗಳೆಲ್ಲ ಕೆಲವೊಂದಿಷ್ಟು ಸಲಕರಣೆಗಳು ಇದ್ದಾವೆ ಅಲ್ಲಿ ಯಾಕೆ ಡಿಲೇ ಆಗ್ತಿದೆ ಅಂತ ಅನಿಸುತ್ತೆ ನಿಮಗೆ ಇದು ನ್ಯಾಷನಲ್ ವಾರ್ ಮೆಮೊರಿ ಅಂತ ಹೇಳಿದ ವಾರ್ ಮೆಮೊರಿಯಲ್ ನ್ಯಾಷನಲ್ ಎಫೋರ್ಟ್ ಮಿಲಿಟರಿ ಎಫೋರ್ಟ್ ಅಲ್ಲ ಅದು ಅದು ನ್ಯಾಷನಲ್ ಅದಕ್ಕೆ ಇಂಟ್ರೆಸ್ಟ್ ಸಿಗೋದು ಅದೇ ಎಲ್ಲರೂ ಅದೇ ವಿಷಯ ಮಾತಾಡ್ತೇವೆ ಸ್ಕೂಲಲ್ಲಿ ಕಾಲೇಜಲ್ಲಿ ಗೌರ್ಮೆಂಟಲ್ಲಿ ಅಲ್ಲಿ ವೀರರಿಗೆ ಗೌರವ ಕೊಡೋದು ಅವರ ರೆಸ್ಪಾನ್ಸಿಬಿಲಿಟಿ ನಾವೇ ಹೋಗಿ ಅಲ್ಲಿ ಅಲ್ಲಿ ಹೋಗಿ ನೋಡಿ ನಾನೀಗ ಅಲ್ಲಿ ಹೋಗಿ ಬಂದೆ ಅಲ್ಲಿ ಹಾರ್ ಮಾಲೆ ಹಾಕ್ಲಿಕ್ಕೆ ಹಾರ್ ಮಾಡ್ಲಿಕ್ಕೆ ಬರೀ ಮಿಲಿಟರಿ ಅವರು ಎಕ್ಸೈಸ್ ಮನ್ ಬಂದಷ್ಟ ಬರೋದು ಬಾಕಿ ಎಲ್ಲ ಜನರಲ್ ಪಬ್ಲಿಕ್ ಬಂದಲ್ಲಿ ಸ್ಮಾರಕ ಅವರಿಗೆ ಹಾಂಡರ್ ಕೊಡಲಿಕ್ಕೆ ಬರಬೇಕು ಗೌರವ ಕೊಡ್ಲಿಕ್ಕೆ ಬರಬೇಕು ಅದು ಆಗೋದ್ರೆ ಅದು ನಮ್ಮ ನ್ಯಾಷನಲ್ ಸ್ಪಿರಿಟ್ ಬಿಲ್ಡ್ ಬಿಲ್ಡಪ್ ಆದರೆ ಮಾತ್ರ ಇನ್ನು ಮುಂದೆ ನಮ್ಮದಲ್ಲಿ ಈಗ ಅಮೇರಿಕದಲ್ಲೆಲ್ಲ ಒಬ್ಬ ಸೋಲ್ಜರ್ ಇದ್ದರೆ ಅಷ್ಟು ಗೌರವ ಅವನಿಗೆ ಎಕ್ಸೆಸ್ ಮೇಲೆ ಅವನಿಗೆ ಗೌರವ ಬಂದಾಗ ಅವರು ಸೀನಿಯರ್ ಸಿಟಿಸನ್ಸ್ ಎಲ್ಲ ನಿಲ್ತಾರೆ ಬಾಕಿ ಎಲ್ಲ ಇಲ್ಲಿ ಆ ಥರ ಗೌರವ ಇಲ್ಲ ಯಾಕೆಂತ ಅದು ಮಾಡಬೇಕು ಅದು ನಿಮ್ಮ ಕೈಯಲ್ಲೂ ಇದೆ ಮೀಡಿಯಾ ಕೈಯಲ್ಲೂ ಇದೆ ತುಂಬ ಮಾಡಬೇಕು ಈಗ ನಾನು ಇದು ಈ ಟೈಮಲ್ಲಿ ಒಂದು ಆಪರ್ಚುನಿಟಿ ತಗೊಳ್ತೇನೆ ಯಾಕೆ ಜನರಲ್ ಪಬ್ಲಿಕ್ ಗೊತ್ತಾಗಬೇಕು ನಾವು ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ಜೊತೆಯಲ್ಲಿ ವಾರ್ ಮಾಡ್ತಿದ್ದೇವೆ ಉಗ್ರಗಾಮಿಗಳು ಯಾರು ಅವ್ರು ನಮ್ಮವರೇ ನಮ್ಮ ಸೊ ಅವ್ರಿಗೆ ನಮ್ಮವರು ನಮ್ಮ ಇಂಡಿಯನ್ ಆರ್ಮಿ ಹ್ಯೂಮನ್ ರೈಟ್ಸ್ ಅಲ್ಲಿ ಇಡೀ ವರ್ಲ್ಡ್ ಅಲ್ಲೇ ಬೆಸ್ಟ್ ಅಂತವ್ರ ಮೇಲೆ ಇವ್ರದ್ದು ಏನಾಗ್ತದೆ ಅಂತ ಹೇಳಿದ್ರೆ ಅವರ ಕೈ ಹಿಂದುಗಡೆ ಕಟ್ಟಿ ಸೋಲ್ಜರ್ಸ್ ಕಟ್ಟಿ ಬಾಕ್ಸ್ ಅಂತ ಹೇಳ್ತಾರೆ ಇವರು ಕೈಗಟ್ಟೆ ಮೇಲೆ ಆಗಿ ಬಾಕ್ಸ್ ಅನ್ನು ಯಾಕಂತ ಹೇಳಿದ್ರೆ ಅಲ್ಲಿ ಹೋದಾಗ ಕಲ್ಲಸಿಯವರು ಅವರು ಅವ್ರಿಗೆ ಅವರು ಸಿವಿಲಿಯನ್ಸ್ ಅಂತೆ ಅವರಿಗೆ ಮನೆಯಲ್ಲಿ ಶೆಲ್ಟರ್ ಕೊಡೋದು ಉಗ್ರ ಮನೆ ಶೆಲ್ಟರ್ ಕೊಡೋದು ಅವರು ಆಡಿನಿರಿಯ ಸಿವಿಲಿಯನ್ಸ್ ಅಂತ ಅವರಿಗೆ ಕ್ಯಾಜುಲ್ಟ್ ಆದರೆ ಇಡೀ ಮೀಡಿಯಾದಲ್ಲಿ ಎಲ್ಲ ಕವರ್ ಆಗದ ಸಿವಿಲಿಯನ್ಸ್ ಹತ್ತು ಜನರು ಗೆದ್ದು ಅಂತ ಅವರು ಕಲ್ಲಿಸ್ದು ಇಲ್ಲಿ ಆರ್ಮಿಯವರೆಲ್ಲಾದ್ರೂ ಕ್ಯಾಶುಯಲ್ ಆದರೆ ಏನಿಲ್ಲ ಓ ಆರ್ಮಿ ಒಬ್ಬ ಸತ್ತು ಅಷ್ಟೇ ಅದು ಆಗಬಾರ್ದು ಅದಕ್ಕಾಗಿ ನಾನು ಹೇಳೋದು ಅಲ್ಲಿ ಅವರಿಗೆ ಅಪರ್ಚುನಿಟಿ ಕೊಡಬೇಕು ಹ್ಯೂಮನ್ ರೈಟ್ಸು ಅವರು ಇಲ್ಲ ಹ್ಯೂಮನ್ ರೈಟ್ಸಲ್ಲಿ ಎನ್ಕ್ವೈರಿ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಅದು ಪ್ರೂವ್ ಆಗಿಲ್ಲ ಅಲ್ಲೇ ಎನ್ಕ್ವೈರಿ ಪ್ರೂವ್ ಆದರೆ ಅವರು ಆರ್ಮಿ ಹೈರಾಕಿಯವರೇ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಾರೆ ಅದಲ್ಲದೆ ಸಿವಿಲಿಯನ್ಸ್ ಕ್ಯಾಶುಯಲ್ಟಿ ಅಂತ ಅದು ನಾನು ಅದೊಂದು ಯಾರು ಸ್ಟಡಿ ಮಾಡಿದ್ದಾರೆ ಸಿವಿಲಿಯನ್ ಕ್ಯಾಶುಯಲ್ಟಿ ಇಲ್ಲ ಒಂದು ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಎಲ್ಲ ಕ್ರಾಸ್ ವೈರಸ್ ಹತ್ತೋಗರು ಬಾಕಿ ಸ್ಟೋನ್ ಥ್ರೋವರ್ಸ್ ಈಗ ಮನೆಯಲ್ಲಿ ಶೆಲ್ಟರ್ ಕೊಟ್ಟಿದ್ದಾರೆ ಉಗ್ರ ಗಮನ ಫೈರ್ ಮಾಡ್ತಾರೆ ಅವ್ರಿಗೆ ಫೈರ್ ಮಾಡಿದ ಮನೆಗೆ ಶೆಲ್ಟರ್ ಕೊಟ್ಟರು ಸತ್ತ ಹೋಗ್ತಾರೆ ಅದು ಮೀಡಿಯಾ ಸಿತ ಅದ್ರ ಮೀಡಿಯಾ ಕೈಯಲ್ಲಿ ಅವ್ರು ಹೇಳ್ಬೇಕು ಅವ್ರು ಸೋಂತರ ಹೊಸ ಒಬ್ಬರು ಸತ್ತಿದ್ದಾರೆ ಶೆಲ್ಟರ್ ಕೊಟ್ಟರು ಒಬ್ಬರು ಸತ್ತಿ ಅಂತ ಹೇಳ್ತಾರೆ ಓ ಸಿವಿಲಿಯನ್ ಸತ್ತು ಹೋದ್ರು ಅಂತ ಅವ್ರೆ ಇವರಿಗೆ ನಮ್ಮ ಮನೋಬಲ ಕಮ್ಮಿರಬಹುದು ಒಂದೊಂದ್ಸರಿ ಅಚಾತುರ್ಯಗಳು ಮತ್ತೆ ಕೆಲವರು ಈಗ ಹರ ತುಂಬಾ ಅಂದ್ರೆ ಅರ್ಜೆನ್ಸಿ ಅಂದ್ರೆ ಎಷ್ಟು ಬೇಗ ನಾವು ಬ್ರೇಕಿಂಗ್ ನ್ಯೂಸ್ ಕೊಡ್ತೀವಿ ಅಂತ ಅವರ ಸಿವಿಲಿಯನ್ ಸಿವಿಲಿಯನ್ಸ್ ಹೇಳ್ಬಿಡ್ತಾರೆ ಸಿವಿಲಿಯನ್ಸ್ ಅಲ್ಲ ಅವರು ಆಕ್ಚುಲಿ ಅವರೆಲ್ಲ ಟೆರರಿಸ್ಟ್

ಫಸ್ಟ್ ಒಂದು ಮ್ಯಾಲೆಫೈರ್ ಮಾಡೋದು ಆಗ ಎನಿಮಿ ಬಂದಾಗ ಮಾಡಲಿಕ್ಕೆ ಹೋದಲ್ಲ ಅದನ್ನು ನಾವು ಮಾಡಿಫೈ ಮಾಡಿ ಟೆರ್ರಿಸ್ಟ್ ಜೊತೆಲಿ ಇದು ಮಾಡಲಿಕ್ಕೆ ಅವ್ರ ಜೊತೆ ಡೀಲ್ ಮಾಡಲಿಕ್ಕೆ ಮಾಡ್ತೇವೆ ಅಂಥದ್ರಲ್ಲಿ ಅವರನ್ನು ಮನೋಬಲ ಕಮ್ಮಿ ಮಾಡಲಿಕ್ಕೆ ಓ ಹ್ಯೂಮನ್ ರೈಟ್ಸ್ ಆಯಿತು ರೇಪ್ ಆಯಿತು ಅದಾಯಿತು ಇದಾಯಿತು ಅಂತ ಮಾಡಿ ಅವ್ರದ್ದು ಮನೋಬಲ ಕಮ್ಮಿ ಮಾಡ್ಬೋದು ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಕಂಪ್ಲೀಟ್ ನ್ಯಾಷನಲ್ ಎಫರ್ಟ್ ಶುಡ್ ಬಿ ಟು ಸಪೋರ್ಟ್ ದಮ್ ಈಗ ಇಡೀ ರಾಷ್ಟ್ರ ನಮ್ಮ ಜನರಲ್ ನಂಜಪ್ಪ ಅವರು ಹೇಳಿದ್ರು ಭಾಸ್ಕರ್ ಜಿ ಅಂದ್ರೆ ಈಗ ಇಡೀ ರಾಷ್ಟ್ರ ಅಂತ ಬಂದಾಗ ಎಸ್ ಯಾರು ಮಾಡ್ಬೇಕು ಒಬ್ಬ ಜವಾಬ್ದಾರಿ ಸರ್ಕಾರ ಸರ್ಕಾರಗಳ ಇಚ್ಛಾಶಕ್ತಿ ಅಂತ ಹೇಳ್ತೀವಿ ನಾವು ಎಲ್ಲಾ ಕೆಲಸಗಳಿಗೂ ಕೂಡ ಸರ್ಕಾರಗಳು ಮುಂದಾಗಬೇಕು ಎಸ್ ಸರ್ಕಾರ ಅಂದ್ರೆ ಅಲ್ಲಿ ಒಂದು ಅಹ್ ಯಾವ್ದೋ ಒಂದು ಶಿಕ್ಷಣ ತಗೊಳ್ಳಿ ಅಥವಾ ಯಾವುದೇ ಒಂದು ವಿಚಾರ ತಗೊಳ್ಳಿ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಏನು ಲಾಭ ಅನ್ನೋ ತರ ಲೆಕ್ಕಾಚಾರ ಶುರು ಆಗ್ಬಿಡತ್ತೆ ಇಲ್ಲೂ ಕೂಡ ಅಷ್ಟೇ ಈಗ ನಮ್ಮ ಸೈನಿಕರು ಅಥವಾ ನಮ್ಮ ನಾವು ಇಡೀ ಮಿಲಿಟರಿ ಅಂತ ಬಂದಾಗ ಅಲ್ಲೂ ಕೂಡ ಎಷ್ಟು ರಾಜಕೀಯ ಒಬ್ಬರ ಮೇಲೆ ಒಬ್ರು ಹರಿದಾಡ್ತಾರೆ ಇಲ್ಲ ಅದು ಬಂಡಲ್ ಅಂತಾರೆ ತರ ಮಾಡಿದ್ವಿ ಅಂತ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಎಷ್ಟು ಚರ್ಚೆ ಆಯ್ತು ನನಗೆ ಬೇಸರ ಆಗೋದು ಇಂತ ವಿಚಾರಗಳನ್ನು ಕೂಡ ರಾಜಕೀಯವಾಗಿ ಎಳ್ದಾಡ್ತಾರೆ ಸೊ ಇಲ್ಲೂ ಕೂಡ ಸ್ಮಾರಕ ಅದಕ್ಕೂ ಕೂಡ ಹೀಗೆ ಆಗಿದೆ ರಾಜಕೀಯನೇ ಕಾರಣ ಅಂತ ಅನ್ಸುತ್ತೆ ಈಗ ನಮಗೆ ಈ ತರ ಒಂದ್ರೆ ನಾವು ಸಿಕ್ಕಾಕೊಂಡಿದೀವಿ ಹ್ಮ್ ಒಂದ್ ಗಾದ ಇದೆ ಒಂದ್ ಕಡೆ ಹೋಗ್ಬಿಟ್ಟು ಅಲ್ಲಿ ಪಾತ್ ಇಲ್ಲ ಅಂತ ಅಂದಾಗ ಇವತ್ತು ಅಲ್ಲೇ ಹೋಗ್ಬಿಟ್ಟು ಡಿಕ್ಕಿ ಹೊಡಿತ ಏನ್ ಪ್ರಯೋಜನ ಇಲ್ಲ ಯು ಟೇಕ್ ಅ ಡೈವರ್ಷನ್ ಒಂದು ಹೊಡೆದೇ ಹೋಗ್ಬೇಕು ಅಂದ್ರೆ ಬೇರೆ ಪ್ರಶ್ನೆ ಇದೆ ಇದು ಹೊಡೆದೋಗ ಅವಶ್ಯಕತೆ ಇಲ್ಲ ಸರ್ಕಾರಕ್ಕೆ ಆಗ್ತಾ ಇಲ್ಲ ತಾನೆ ಒಂಬತ್ತು ವರ್ಷ ಆಯ್ತು ತಾನೇ ಇಲ್ಲಿ ಯಾಕೆ ನೀವ್ ರಾಷ್ಟ್ರ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು ರಾಷ್ಟ್ರ ಅಂದ್ರೆ ಸರ್ಕಾರ ಅಲ್ಲ ರಾಷ್ಟ್ರ ಅಂದ್ರೆ ನಾನು ನೀವು ಎಲ್ಲಾ ಎಲ್ಲಾ ಜನತೆ ಒಬ್ಬ ಬಡವನ ಇರ್ಬೋದು ಒಬ್ಬ ಶ್ರೀಮಂತ ಇರ್ಬೋದು ಒಬ್ಬ ಮಿನಿಸ್ಟರ್ ಇರ್ಬೋದು ಒಬ್ಬ ಮಿಲಿಟರಿ ಅವ್ರ ಇರ್ಬೋದು ಯಾರೇ ಇರ್ಬೋದು ಇವರೆಲ್ಲ ಸೇರಿದ್ರೆ ರಾಷ್ಟ್ರ ಆಗೋದು ಸರ್ಕಾರ ಅಷ್ಟೇ ಅಲ್ಲ ಸರ್ಕಾರ ಯಾರು ನಮ್ಗೋಸ್ಕರ ಕೆಲಸ ಮಾಡೋಕ್ ಕೂತ್ಕೊಂಡು ಹೋಗ್ಬಿಟ್ರೆ ಸರ್ಕಾರದಲ್ಲಿ ಅವ್ರದೇ ಹಣ ಅದಿಲ್ಲ ನಮ್ಮ ಹಣ ಅದು ನಮ್ಮ ದೇಶ ನಮ್ಮ ಹಣ ನಮ್ಮ ರಾಷ್ಟ್ರ ಆತರ ಬಂದಾಗ ನಮ್ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಏನೇ ಮಾಡೋಕ್ ಸಾಧ್ಯ ಆಗೋದು ಎಲ್ಲಾ ಸರ್ಕಾರ ಕಂಟ್ರೋಲ್ ನಮ್ ಕಂಟ್ರೋಲ್ ಇಟ್ಕೊಂಡು ಅಂದ್ರೆ ಅದು ಮಿಸ್ಯೂಸ್ ಆಗೋಗ್ಬಿಡೋದು ಮಿಸ್ಯೂಸ್ ಆಗ್ತಾ ಇದೆ ಇದು ಓಪನ್ ಸೀಕ್ರೆಟ್ ಇದು ಆಕ್ಸೆಪ್ಟ್ ಮಾಡೋಣ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡೋ ಅವಶ್ಯಕತೆ ಇಲ್ಲ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡಿ ಮಾತಾಡಿನೇ ಬಾರದೆಲ್ಲ ಆಗ್ತಾ ಇದಾವೆ ಇವತ್ತು ರಸ್ತೆ ನೋಡಿ ಏನೇ ಒಂದು ನೋಡಿ ಯಾಕೆ ನಾವೆಲ್ಲ ಅಯ್ಯೋ ಬಿಡಪ್ಪ ಯಾಕೆ ಕಮೆಂಟ್ ಮಾಡೋದು ಅಯ್ಯೋ ಬಿಡಪ್ಪ ನಡೆಯುತ್ತೆ ಅದು ಆಗೋದಿಲ್ಲ ಈಗ ಆಗಿಲ್ಲ ತಾನೆ ನಾನು ಚಾಲೆಂಜ್ ಕೊಡ್ತೀನಿ ಪಬ್ಲಿಕ್ ಅಲ್ಲಿ ಚಾಲೆಂಜ್ ಕೊಡ್ತಾ ಇದ್ನಿ ಅದನ್ನ ವಿತ್ ಕಾರ್ಪಸ್ ಫಂಡ್ ಸರ್ಕಾರ ನಮ್ಗೆ ನಮ್ಮ ಆರ್ಗನೈಸನ್ ಮಾಡಿ ನಮ್ದು ಅಂತ ಒಂದು ಆರ್ಗನೈಸೇಷನ್ ನಾವು ಭಾರತೀಯರು ಇದ್ರಲ್ಲಿ ಯಾವ ಯಾವ ರಕ್ಷಣೆ ಇಲ್ಲ ಯಾವ್ದು ಇಲ್ಲ ನಾವು ಭಾರತೀಯ ಅದನ್ನೇ ಹೇಳಿದ್ವಿ ರಾಷ್ಟ್ರ ಅಂದ್ರೆ ನಾವೆಲ್ಲ ಅದಕ್ಕೆ ಯಾರನ್ನೂ ಬಿಡೋಂಗಿಲ್ಲ ಒಬ್ಬ ಕ್ರಿಮಿನಲ್ ಇದು ಸಹಿತ ಆಫ್ ದಿ ರಾಷ್ಟ್ರ ಓಕೆ ಅವ್ನ್ ಕರೆಕ್ಟ್ ಮಾಡೋದು ನಮ್ಮ ಡ್ಯೂಟಿ ಅಂದ್ರೆ ಸರ್ಕಾರ ಅಥವಾ ಸಿಸ್ಟಮ್ದು ಸೊ ಅದರಿಂದ ಸರ್ಕಾರ ನಮ್ಗೆ ಬಿಟ್ಕೊಡ್ಲಿ ಈ ಸ್ಟಿಡಿ ಅಪ್ಪ ಫಂಡ್ಸು ಈ ಮ್ಯಾನೇಜ್ ನಾವು ಜನಗಳ್ ಒಳಗೆ ಸೆಳಿತೀವಿ ಜನಗಳು ಕಾಂಟ್ರಿಬ್ಯೂಷನ್ ಬರುತ್ತವಾಗ ಸರ್ಕಾರದ ಜನ ಹೇಳ್ತಾರೆ ಅಲ್ಲ ಅಲ್ಲಿ ಹಾಕಿ ತಿಂದು ಹಾಕ್ತಾರಪ್ಪ ನಮ್ಗೆ ಕೊಡಿ ಒಂದು ಪೈಸೆನೂ ಕಳೀದೆ ನಾವು ಇದೇ ಸ್ಮಾರಕ ಭವನನ ಅದ್ಭುತವನ್ನ ನಡೆಸಿ ಹೇಳ್ತಾ ಇದ್ರಲ್ಲ ಪ್ರತಿ ಸ್ಕೂಲಿಂದ ಬರಬೇಕು ಇಟ್ ಶುಡ್ ಬಿಕಮ್ ಅ ರಿಚುವಲ್ ಯಾವ ಪ್ರತಿ ಮಗು ಅಲ್ಲಿ ಬಂದು ಹೋಗ್ಬೇಕು ಕ್ರಿಕೆಟ್ ಬೆಳಿಗ್ಗೆ ಆದರೆ ಸ್ಟ್ರೀಟಲ್ಲಿ ಆಟ ಆಡ್ತಾರೆ ಇಲ್ಲಿ ಸ್ಟ್ರೀಟಲ್ಲಿ ಆಟ ಆಡಕ್ಕಲ್ಲ ಪ್ರತಿ ಮಗು ಇದು ವಿಸಿಟ್ ಕೊಟ್ಟೋದ್ರೆ ಅವಾಗ ಓ ನಮ್ಮವ್ರು ಈ ತರ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದ್ ಭಾವನೆ ಬರುತ್ತೆ ಅದರಿಂದ ಈಗ ಓಪನ್ ಚಾಲೆಂಜ್ ಕೊಡ್ತಾ ಇದೀನಿ ನಮ್ಮ ಸರ್ಕಾರಕ್ಕೆ ನಮ್ ಸರ್ಕಾರ ಪಕ್ಷ ಅಲ್ಲ ಸರ್ಕಾರ ನಿಮ್ ಕೈ ಕೊಡಿ ನಾವೇ ನಿಮ್ಗೆ ಅದಕ್ಕೊಂದು ಫಂಡ್ಸ್ ಕೊಡಿ ಅಲೋಕೇಟ್ ಮಾಡಿ ನಾವ್ ಅದ್ರಲ್ಲಿ ಒಂದು ಪೈಸೆನೂ ಕಳಿದೆ ಅದು ನೀವು ಟೆನ್ ಕ್ರೋಸ್ ಕೊಟ್ರೆ ನಾವು ಹಂಡ್ರೆಡ್ ಕ್ರೋಸ್ ಕೆಲಸ ತೋರಿಸಿ ದಟ್ ಇಸ್ ಅವರ್ ಕೆಪಾಸಿಟಿ ಅವ್ರು ಹೇಳಿದ್ರಲ್ಲ ಮೇಲೆ ಒಬ್ಬ ಕೂತ್ಕೊಂಡು ಈಸ್ ಈಕ್ವಲ್ ಟು ಟೆನ್ ಪೀಪಲ್ ಅದೇ ರೀತಿ ಅಪ್ಲೈ ಸೇಮ್ ಲಾ ನಿಮ್ಗೆ ಹೊತ್ತು ಕೊಟ್ಟು ನಾವು ನೂರು ಕೆಲಸ ತೋರಿಸ್ತೀವಿ ದಟ್ ಈಸ್ ಅವರ್ ಮಿಲಿಟರಿ ಸ್ಟೈಲ್ ಆಫ್ ಆಪರೇಷನ್ ಮಾಡಿ ತೋರಿಸಿ ಕೊಡಿ ನಮ್ಗೆ ಇವತ್ತು ಹೇಳಿ ನೀವು ಬೇಕಾದ್ರೆ ಏನ್ ಮಾಡಿ ಲೆಟ್ ಸಿಟಿಸ ಡಿಸೈಡ್ ಆನ್ ದಿಸ್ ಆಯ್ತು ನಿಮ್ಗೆ ಆಗ್ತಾ ಇಲ್ಲ ನೀವು ಒಂಬತ್ತು ವರ್ಷ ಆದ್ರೂ ಈ ಮಾಡಿಲ್ಲ ತಾನೆ ಅದು ಸೈನ್ಯಕ್ಕೆ ಯುದ್ಧದ ಗೆಲುವಿಗೆ ತಂದ ಅಗೌರವ ಸ್ಟೇಟ್ ಸಿಂಪಲ್ ಬಿಡಿ ಗೌರವವನ್ನು ತಳೀಬೇಕು ಅಂತ ಅಂದ್ರೆ ನಮಗ್ ಬಿಟ್ಕೊಡಿ ಆ ಗೌರವ ತರ್ಸ್ ತರ್ಸ್ಕೊಡ್ತೀವಿ ಪ್ರತಿ ಮಗುನು ಸಹಿತ ಜೈಯಿಂದ ನಮ್ಗೆ ಮಾಡ್ತೀವಿ ನಾವು ಸೈನಿಕರ ತ್ಯಾಗ ಬಲಿದಾನ ಅಂತೆಲ್ಲ ಮಾತಾಡ್ತೀವಿ ಭಾಷಣಕ್ಕಷ್ಟೇ ಸೀಮಿತ ಆದರೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಯಾಕಂದ್ರೆ ಈಗ ಹೇಳಿದ್ರು ಭಾಸ್ಕರ್ ಅವರು ಹೇಳಿದ್ರು ಅಂದ್ರೆ ಒಂದು ದೇಶ ರಾಷ್ಟ್ರ ಅಂದಾಗ ಜನಗಳು ಕೂಡ ಅದಕ್ಕೆ ಅಷ್ಟೇ ಅಷ್ಟು ಮಟ್ಟಿಗೆ ಅವರು ಪ್ರತಿಕ್ರಿಯಿಸಿದ್ರೆ ಮಾತ್ರ ಅಲ್ಲಿ ನಿದ್ದೆಯಲ್ಲಿದ್ದಂಥ ಅಥವಾ ಇಚ್ಛಾಶಕ್ತಿ ಕಳ್ಕೊಂಡಂತ ಸಿಸ್ಟಮ್ ಅಂತೀವಿ ಅಥವಾ ಸರ್ಕಾರ ಅಂತ ಏನು ಹೇಳ್ಬೋದು ಅದೇನು ಮರ್ತು ಬಿಡ್ತಾರಲ್ಲ ಹೋದ ತಕ್ಷಣ ಅವ್ರಿಗೆ ಅಟ್ಲೀಸ್ಟ್ ಎಚ್ಚರಿಸಬಹುದೇನೋ ಅಂತ ಅಂದ್ರೆ ಎಲ್ಲದಕ್ಕೂ ಕೂಡ ಸರ್ಕಾರ ಮಾಡಿಲ್ಲ ಸರ್ಕಾರ ಮಾಡಿಲ್ಲ ಅನ್ನುವಾಗ ನಾವು ಸರ್ಕಾರಕ್ಕೆ ಏನ್ ಮಾಡಿದ್ವಿ ಏನ್ ಮಾಡಕ್ ಹೇಳಿದ್ವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಗ್ರಿ ವಿತ್ ದಾಟ್ ಅದು ಕೂಡ ಅದ್ರ ಜೊತೆಗೆ ಇಲ್ಲಿ ಒಂದು ಒಂದು ಸೈನಿಕರ ಒಂದು ಸೇವೆ ಮನೋಭಾವ ಅಂತೆಲ್ಲ ಮಾತಾಡ್ತೀವಲ್ಲ ಹಾಗಾದ್ರೆ ಸೈನಿಕರ ಸೈನಿಕರು ಅಲ್ಲಿ ಹೋರಾಡ್ತಿರ್ತಾರೆ ಅಲ್ಲಿ ಈಗ ಅದರಲ್ಲಿ ವೀರಮರಣ ಹೊಂದದವ್ರಿರ್ಬೋದು ಅಥವಾ ಇನ್ನೂ ಹೋರಾಡ್ತಾ ಇರೋರು ಇರ್ಬೋದು ಹೋರಾಡಿ ಬಂದವರು ಇರ್ಬೋದು ಅವರ ಕುಟುಂಬಕ್ಕೆ ಏನು ಸಿಗ್ತಾ ಇದೆ ಅವ್ರು ಏನು ನಿರೀಕ್ಷೆ ಮಾಡ್ತಿದ್ದಾರೆ ಮತ್ತು ಏನು ನಿರೀಕ್ಷೆ ಮಾಡಿದ್ದು ಇಲ್ಲಿವರೆಗೂ ಕೂಡ ಆಗಿದೆ ಇದನ್ನು ಕೂಡ ಚರ್ಚೆ ಮಾಡೋಣ ಈಗ ಸೈನಿಕ ಶಾಲೆ ಬಗ್ಗೆ ಮಾತಾಡಿದ್ವಿ ಜನರಲ್ ನಂಜಪ್ಪ ಅವರೇ ಸೈನಿಕ ಶಾಲೆ ಓಕೆ ಅದನ್ನೆಲ್ಲ ಎಲ್ಲಾ ರೆಡಿ ಇದೆ ಆದರೆ ಅದಕ್ಕೇನು ಮಾಡೋಕ್ಕಾಗ್ತಿಲ್ಲ ಓಕೆ ಇಚ್ಛಾಶಕ್ತಿ ಕೊರತೆ ಅನ್ಬೋದಾ ಈಗ ನೇರವಾಗಿ ಓಪನ್ ಆಗಿ ಹೇಳಿದ್ರು ಮೀಡಿಯಾದ ಮುಂದೆ ಎಲ್ಲರ ಮುಂದೆ ಹೇಳಿದ್ರು ಭಾಸ್ಕರ್ ಅವರು ನಮ್ ಕೊಡಿ ನಾವು ಮಾಡ್ತೀವಿ ಅಂತ ನಾನು ನೋಡೋಣ ಅಲ್ಲಿ ತಪ್ಪಿಸ ಟ್ರೈ ಮಾಡ್ತೀವಿ ನಾವು ಕೂಡ ಅದು ಎಷ್ಟು ಮಟ್ಟಿಗೆ ಪ್ರೊಸೆಸ್ ಆಗುತ್ತೆ ಗೊತ್ತಿಲ್ಲ ಅಟ್ಲೀಸ್ಟ್ ಆಗಲಿ ಅನ್ನೋದು ನಮ್ಮ ಉದ್ದೇಶ ಎಕ್ಸಾಕ್ಟ್ಲಿ ನಮ್ಮ ಉದ್ದೇಶನ ಅಷ್ಟೇ ಅಟ್ಲೀಸ್ಟ್ ಮೂಲಕನಾದ್ರೂ ಏನಾದ್ರು ಪ್ರೊಸೆಸ್ ಆಗ್ಲಿ ಅದ್ ಕೆಲಸ ಆಗಲಿ ಅಷ್ಟೇ ಅದು ಒಂದು ಉದ್ದೇಶ ಎರಡನೇದು ಈಗ ಸೈನಿಕರ ಕುಟುಂಬಗಳು ಸೈನಿಕ ಕುಟುಂಬಗಳು ಅವ್ರನ್ನ ಬಿಟ್ಟಿರೋದೇ ಒಂದು ತ್ಯಾಗ ಸೈನಿಕ ಕುಟುಂಬಗಳು ಕೂಡ ಸೈನಿಕರೇ ಯಾಕಂದ್ರೆ ಅವ್ರು ತಮ್ಮ ಮನೆಯವ್ರನ್ನ ಬಿಟ್ಟಿರ್ತಾರೆ ಅದೇ ಒಂದು ತ್ಯಾಗ ಅವ್ರು ಮಾಡುವಂತ ದೇಶಕ್ಕೆ ತ್ಯಾಗದಲ್ಲಿ ಕುಟುಂಬ ಎಷ್ಟು ಮಟ್ಟಿಗೆ ಇನ್ನೂ ಕೂಡ ಆಗ್ಬೇಕಾಗಿರುವ ಕೆಲಸಗಳು ಅಂತ ಅನ್ಸುತ್ತೆ ಕುಟುಂಬಕ್ಕೆ ಏನು ಸಪೋರ್ಟ್ ಬೇಕು ದೇಶದಿಂದ ಅನ್ಸುತ್ತೆ ಚೇರ್ಮನ್ ನಮ್ಮ ಚೀಫ್ ಮಿನಿಸ್ಟರ್ ಅವರೇ ಅದು ಯಾಕೆ ಮಾಡ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ವೋಟ್ ಬ್ಯಾಂಕ್ ಇಲ್ಲ ಅಲ್ಲಿ ವಾರ್ ಮೆಮೊರಿಯಲ್ ಬಂದ್ರೆ ಒಳ್ಳೆ ವಿಷಯ ಕರ್ನಾಟಕ ಒಂದು ಗೌರವದ ವಿಷಯ ಆದ್ರೆ ಅದರಲ್ಲಿ ವೋಟ್ ಬ್ಯಾಂಕ್ ಇಲ್ಲ ಅದಕ್ಕಾಗಿ ಅವರಿಗೆ ಅದು ಟೆನ್ ಆರ್ಡ್ ಕ್ರೋರ್ಸ್ ಅದಕ್ಕಿಂತ ಕಮ್ಮಿಯಲ್ಲಿದೆ ಒಂದು ವೇದಗಾಲ ಶೂಟ್ ಮಾಡಬೇಕು ಅದು ಟ್ರಸ್ಟ್ ಮೇಂಟೈನ್ ಮಾಡಬೇಕು ಅಷ್ಟೇ ಇರೋದು ಏನು ತೊಂದರೆ ಇಲ್ಲ ಆದರೆ ವೋಟ್ ಬ್ಯಾಂಕ್ ಇಲ್ಲ ಅದು ಆಗ್ತಾಯಿಲ್ಲ ಅದು ನಾನು ರಿಕ್ವೆಸ್ಟ್ ನಮ್ಮದು ಚೀಫ್ ಮಿನಿಸ್ಟರ್ ಮೇಲೆ ಈಗ ಹೊಸ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಅವರು ಮಾಡ್ಬೋದು ಅಂತ ಇದು ನಮ್ಮ ಜನರು ಸೇವೆ ದೇಶ ಸೇವೆಗೆ ಸೈನಿಕ ಸೇರ್ತಾರೆ ಅವರು ಇರೋದೆಲ್ಲ ನಾರ್ತ್ ಇಂಡಿಯಾದಲ್ಲಿ ಜೆ ಎನ್ ಕೆ ಸಿ ಎಚ್ ಎನ್ ಮತ್ತು ನಾ ಉತ್ತರಾಖಂಡು ಅದ್ರ ಮೇಲೆ ಅಲ್ಲೆಲ್ಲ ಇರ್ತಾರೆ ಅವರ ಫ್ಯಾಮ್ಲಿಗಳು ಇಲ್ಲಿರ್ತಾರೆ ಆಗ ಫ್ಯಾಮ್ಲಿಗಳಿಗೆ ಯಾಕೆ ಹೇಳಿದ್ರೆ ಈಗ ಮಿನಿಯೇಚರ್ ಫ್ಯಾಮ್ಲಿ ಹಳೆ ವರ್ಷದ ಹಾಗೆ ಜಾಯಿಂಟ್ ಫ್ಯಾಮ್ಲಿ ಇಲ್ಲ ಆ ಸಪೋರ್ಟ್ ಇರೋದಿಲ್ಲ ಅವ್ರ ಹೆಂಡತಿ ಇರ್ತಾರೆ ಚಿಕ್ಕ ಮಗು ಇರ್ತದೆ ಅವ್ರಿಗೆ ಫಸ್ಟ್ ಪ್ರಾಬ್ಲಮ್ ಅವ್ರದ್ದು ಸೆಕ್ಯೂರಿಟಿ ಅವ್ರಿಗೆ ಇರಲಿಕ್ಕೆ ಮನೆ ಬೇಕು ಅವ್ರಿಗೆ ಇರಲಿಕ್ಕೆ ಏನಾದ್ರು ಜಾಗ ಬೇಕು ಇರೋದ್ರ ಪ್ರೊಟೆಕ್ಷನ್ ಹೋಗು ಅವರು ಯಾರಾದರೂ ತೊಂದರೆ ಬಂದರೆ ಪೊಲೀಸ್ ಸ್ಟೇಷನಿಗೆ ರೆವಿನ್ಯೂ ಅಫಿಷಲ್ ಹತ್ರ ಹೋದರೆ ಸಹ ಅವರಿಗೆ ಸ್ವಲ್ಪ ಅವರಿಗೆ ಸ್ವಲ್ಪ ಸಹಾಯ ಬೇಕು ಆದರೆ ಇಲ್ಲಿ ಯಾಕೆ ಯಾಕೆಂತಂದರೆ ಯಾರಿಗೇ ಇಲ್ಲಿ ಸ್ವಲ್ಪ ದುಡ್ಡು ಗುಡ್ಡು ಕೊಟ್ಟು ಅವರು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅವರಿಗೆ ಸಹಾಯ ಇವರಿಗೆ ಸಹಾಯ ಇಲ್ಲ ಉಲ್ಟ ಆಗ್ತದೆ ಅದು ಒಂದು ನೆಕ್ಸ್ಟು ಅವ್ರ ಮಕ್ಕಳೀಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಆರ್ಟ್ ಸ್ಟೇಜಲ್ಲಿ ಇರ್ತಾರೆ ಸಮ ಸಿಪಾಯಿಗಳ ಮಕ್ಕಳು ಅವರಿಗೆ ಅಡ್ಮಿಷನಿಗೆ ತೊಂದರೆ ಇಲ್ಲ ಒಂದೊಂದು ಜಾಗಲಿಗೆ ಬ್ಯಾಂಗ್ಳೂರ್ಲಾದರೆ ಸೈನಿಕ ಮಿಲ್ಟ್ರಿ ಇದೆ ಅಲ್ಲೆಲ್ಲ ಅವರಿಗೆ ಪ್ರಯಾರಿಟಿ ಸ್ವಲ್ಪ ಸಿಗ್ತದೆ ಈಗ ಅವರು ಮಡಿಕೇರಿಲಿದ್ರೆ ಅವರಿಗೆ ಯಾರು ಎಲ್ಲಿ ಹೋಗ್ಲಿಕ್ಕಾಗೋದಿಲ್ಲ ಅವರಿಗೆ ಸ್ಕೂಲ್ ಆ ಸ್ಕೂಲು ಈ ಸ್ಕೂಲು ಅವ್ನ ಎರಡು ವರ್ಷ ಒಂದೊಂದು ಸಲ ಅವರು ಫ್ಯಾಮಿಲಿ ತಗೊಂಡು ಹೋಗಿರ್ತಾನೆ ಅಲ್ಲಿಂದ ಎರಡು ವರ್ಷ ಇಲ್ಲಿಂದ ಅಲ್ಲಿ ಅಲ್ಲಿ ಫೀಲ್ಡ್ ಫೀಲ್ಡಲ್ಲಿ ಹೋದಾಗ ಇವರು ಇಲ್ಲಿ ಬಂದಿರ್ತಾರೆ ಅವ್ರಿಗೆ ಇಲ್ಲ ಓ ಇವನು ಅಲ್ಲಿ ಓದಿದವ ಅವ್ರಿಗೆ ಇಲ್ಲಿ ಅಡ್ಮಿಷನ್ ಇಲ್ಲ ಅವ್ರಿಗೆ ಅಡ್ಮಿಷನ್ ಮಕ್ಕಳ ಎಜುಕೇಷನ್ ಇನ್ನೊಂದು ಪ್ರಾಬ್ಲಮ್ ಮಕ್ಕಳ ಎಜುಕೇಷನ್ ಥರ್ಡ್ ಪ್ರಾಬ್ಲಮ್ ಅವ್ರದ್ದು ಪ್ರಾಪರ್ಟಿ ಇರ್ತದೆ ಎಲ್ರಿಗೂ ಸಿಕ್ಕ ಚಿಕ್ಕ ಜಾಮೀನುಗಳಿರ್ತದೆ ಆ ಜಮೀನುಗಳ್ನ ಏನು ಮಾಡ್ತಾರೆ ಈಗ ಅವ್ರ ಸ್ವಂತ ಕಜಿನ್ಸ್ ಮನೆಯವರು ಅಂಥವ್ರು ಇಂಥವ್ರು ಅವ್ರ ಮೇಲೆ ಕೇಸ್ ಮಾಡಿ ಆ ಮಾಡಿ ಈ ಮಾಡಿ ಅದನ್ನು ತೆರೆದು ಬಿಡ್ತಾರೆ ಎನ್ಕ್ರೋಚ್ ಮಾಡ್ತಾರೆ ಇವರು ಫ್ಯಾಮಿಲಿಗಳು ಇವರಿಗೆ ವರ್ಷಕ್ಕೆ ಎರಡು ತಿಂಗಳು ರಜೆ ಸಿಗ್ತದೆ ಬಂದಾಗ ಅವನು ಆ ಸುಸ್ತಲ್ಲಿ ಬಂದು ಇಲ್ಲಿ ಬಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾರೆ ಆಮೇಲೆ ಎಗ್ರಿಕಲ್ ಅವ್ರ ಪೊಲೀಸ್ ಸ್ಟೇಷನ್ಗೆ ರೆವಿನ್ಯೂ ಅಲ್ಲಿಗೆ ಹೋಗ್ತಾನೆ ಕೋರ್ಟ್ ಗೀಟಿಗೆ ಹೋಗ್ತಾನೆ ಅವರಿಗೆ ಅಲ್ಲಿ ಏನು ಪ್ರಯಾಣ ಇವರು ಅವರ ಎನ್ಕ್ರೋಚ್ ಮಾಡಿದವರು ಲೋಕಲ್ಸ್ ಅವ್ರದ್ದು ಇನ್ಫ್ಲೂಯೆನ್ಸ್ ಇರ್ತದೆ ಅದರಿಂದ ನಮ್ಮ ದೇಶದ ಅಥಾರಿಟಿ ಎಲ್ಲಿದೆ ಅವರಿಗೆ ಆ ಪ್ರಯಾರಿಟಿ ಕೊಡಬೇಕು ಇವರಿಗೆ ಸೈನಿಕರಿಗೆ ಅವರ ಫ್ಯಾಮ್ಲೀಸ್ಗಳಿಗೆ ಕೊಡಬೇಕು ಇನ್ನು ಬೈ ಚಾನ್ಸ್ ಅವರಿಗೆ ಎಲ್ಲಾದರೂ ಕ್ಯಾಶುಲಿಟಿ ಆದರೆ ಬರೀ ಫ್ಯಾಮಿಲಿ ಇದ್ದರೆ ಅವರಿಗೆ ಲೈಫ್ ಲಾಂಗ್ ತೊಂದರೆ ಇದೇ ಪ್ರಾಬ್ಲಮ್ ಮಕ್ಕಳ ಎಜುಕೇಷನ್ ಪ್ರಾಬ್ಲಮ್ ಸೆಕ್ಯೂರಿಟಿ ಪ್ರಾಬ್ಲಮ್ ಆಮೇಲೆ ರಿಟೈರ್ಮೆಂಟ್ ಬಂದ ಮೇಲೆ ಮನೆ ಇರೋದಿಲ್ಲ ಅದೊಂದು ಪ್ರಾಬ್ಲಮ್ ಎಲ್ಲಾದರೂ ಜಾಗ ಕೊಡ್ತಾರೆ ರಿಸರ್ವೇಷನ್ ಇದೆ ಕರ್ನಾಟಕ ಗೌರ್ಮೆಂಟಲ್ಲಿ ನನಗೆ ಗೊತ್ತಿರುವಾಗ ನಲವತ್ತು ವರ್ಷದಿಂದ ರಿಸರ್ವೇಷನ್ ಇದೆ ನಾನು ಆರ್ಮಿ ಸೇರಿದಾಗಲಿಂದ ರಿಸರ್ವೇಷನ್ ಇದೆ ತೊಂಬತ್ತು ಪರ್ಸೆಂಟ್ ಆದರೆ ಏನು ನಾನೊಂದು ಚಿಕ್ಕ ವಿಷಯ ಏನು ಯಾಕೆ ರಿಸರ್ವೇಷನ್ ಅಂತ ಹೇಳ್ತೀನಿ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ಲಿ ನೈನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಕರ್ನಾಟಕದ ನೈನ್ ಪರ್ಸೆಂಟ್ ರಿಸರ್ವೇಷನ್ ಅಂತ ಕರ್ನಾಟಕ ರಿಸರ್ವೇಷನ್ ಅವ್ರದ್ದು ಏನು ಮಾಡ್ತಾರೆ ಫರ್ದರ್ ಡಿಸ್ಟ್ರಿಕ್ಟ್ಗೆ ರಿಸರ್ವೇಷನ್ ಮಾಡ್ತಾರೆ ಈಗ ನೂರು ವೇಕೆನ್ಸಿ ಇದೆ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಎಂಟೆಂಟು ವೇಕೆನ್ಸಿ ಹೊಳ್ತು ಎಲ್ಲ ವೇಕೆನ್ಸಿಗೆ ನೈನ್ತ್ ವೇಕೆನ್ಸಿ ಡಿಫೆನ್ಸ್ ಸರ್ವಿಸ್ಗೆ ಅಂತ ಬಂತು ಆ ನೈನ್ತ್ ವೇಕೆನ್ಸಿ ನನಗೆ ಬರೋದಿಲ್ಲಲ್ಲ ಇಲ್ಲ ಆದರೆ ಇದಕ್ಕೆ ರೀತಿ ವರ್ಷದ ಮೊದಲೇ ನಮ್ಮ ಗವರ್ನರ್ ಹಳೆ ಗವರ್ನರ್ ಇದ್ರು ಅವ್ರ ಜೊತೆಲ್ಲ ಇದಾಗಿ ಒಂದು ಲೆಟರ್ ಬರ್ತಾರೆ ಒಂದು ಡಿಫೆನ್ಸ್ ಕಮಿಷನ್ ಮಾಡಬೇಕು ಶೆಡ್ಯೂಲ್ ಕಾಸ್ಟ್ ಅವ್ರದ್ದು ಕಮಿಷನ್ ಇರ್ತದೆ ಅವರು ಎನ್ಕ್ವ ಎನ್ಫೋರ್ಸ್ ಇದು ಆಗಿದೆಯಾ ಇಲ್ಲ ಅಂತ ಆ ಕಮಿಷನ್ ಮಾಡ್ಬೇಕಂದ್ರೆ ರಿಕ್ವೆಸ್ಟ್ ಮಾಡ್ತಾರೆ ಅದರಲ್ಲಿ ವೋಟ್ ಬ್ಯಾಂಕ್ ಇಲ್ಲಲ್ಲ ಮಾಡಲಿಲ್ಲ ಏ ಯಾರು ಎನ್ಕ್ವೈರಿ ಇಲ್ಲ ರಿಸರ್ವೇಶನ್ ಇದೆ ಯಾರನ್ನು ತಗೊಳ್ಳೋದಿಲ್ಲ ಅವ್ರು ಬಂದು ಇಲ್ಲಿ ಓಡಾಡ್ತಾ ಇರ್ತಾರೆ ಆಮೇಲೆ ಸುಸ್ತಾಗಿ ಒಂದು ವೆಪನ್ ತಗೊಂಡು ಪ್ರೈವೇಟ್ ಸೆಕ್ಯೂರಿಟಿಲಿ ನಿಂತಿರ್ತಾರೆ ಅದರಲ್ಲಿ ಗೌರವ ಇಲ್ಲ ಅವರು ನೋಡಿದ್ರು ಇನ್ನೂ ಸೇನೆಗೆ ಹೋಗ್ತಾರ ಮಕ್ಕಳು ಆ ಥರ ಇವೋ ಇವೋ ನೋಡಪ್ಪ ಇವ ಹೌಲ್ದಾರಾಗಿ ಬಂದಿದ್ದಾನೆ ಗನ್ ಹಿಡ್ಕೊಂಡು ಪ್ರೈವೇಟ್ ಮನೇಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾನೆ ಅಂತೇಳಿ ಯಾರು ಹೋಗೋದಿಲ್ಲ ಅದರಿಂದ ಅದರ ವಿಷಯ ನಮ್ಮ ಗೌರ್ಮೆಂಟು ಗೌರ್ಮೆಂಟ್ ಕನ್ಸರ್ಟ್ ಅಫಿಷಿಯಲ್ಸ್ ಜೂನಿಯರ್ ಅಫಿಷಿಯಲ್ಸ್ಗೆ ಮೇನ್ ಅವ್ರು ಸಹ ಸಪೋರ್ಟ್ ಮಾಡಬೇಕು ಇನ್ನೊಂದು ನಾವೆಲ್ಲ ಮಾತಾಡ್ತಿರೋದು ನಾವು ಮಣ್ಣಿನ ಮಗ ಅಂತ ಹೇಳಬೇಕು ನಾನು ಇದು ಎಲ್ರಿಗೂ ಕನ್ಸರ್ನ್ ಅಲ್ಲ ಚಿಕ್ಕ ನಮ್ಮ ಕರ್ನಾಟಕ ಗಾಲ್ಫ್ ಅಸೋಸಿಯೇಷನ್ ಒಂದಿದೆ ಇದೆ ಇಲ್ಲಿ ಹಳೆ ಏರ್ಪೋರ್ಟ್ ರೋಡಲ್ಲಿ ಅದರಲ್ಲಿ ಮೊದಲು ಇತ್ತು ಸರ್ವಿಸ್ ಕ್ಯಾಟಗರಿಯಲ್ಲಿ ಕರ್ನಾಟಕದ ಸ್ಟೇಟ್ ಒನ್ ಕ್ಲಾಸ್ ಒನ್ ಸರ್ವಿಸ್ ಆಫೀಸರ್ಸ್ ಹೈಕೋರ್ಟ್ ಜಡ್ಜಸ್ ಮತ್ತು ಕರ್ ಕರ್ನಾಟಕದಲ್ಲಿ ಹುಟ್ಟಿದ ಅವರು ಸೇನೆಗೆ ಆಫೀಸರ್ ಆಗಿ ಹೋದವರು ಅವರು ಅಪ್ಲೇ ಸರ್ವಿಸ್ ಕ್ಯಾಟಗರಿ ಮಾಡ್ಬೋದು ಅಂತ ಹೀಗಾಗಿ ಒಂದು ಆರ್ಥಿಕ ಮೊದಲು ಅದು ಗೌರ್ಮೆಂಟ್ಗೆ ಹೋಯ್ತು ಅದರ ಲ್ಯಾಂಡ್ ರಿಲಿ ಆಗ ಅವ್ರಕೂ ಒಂದು ಲೆಟ್ರ್ ಬಂದು ನೀವು ಇದು ಈ ಕರ್ನಾಟಕದಲ್ಲಿ ಹುಟ್ಟಿರುವ ಕ್ಲಾಸ್ ಒನ್ ಸರ್ವಿಸ್ ಎಲ್ರಿಗೂ ಇದೆ ಡಿಫೆನ್ಸ್ ಸರ್ವಿಸ್ ಆಫೀಸರ್ಸ್ಗಳು ಕರ್ನಾಟಕದಲ್ಲಿ ಏಳು ವರ್ಷ ಸೇವೆ ಮಾಡಿದವರಿಗೆ ಮಾತ್ರ ಎಲಿಜಿಬಲ್ ಅಂತ ಯಾರು ಮಾಡ್ತಾರೆ ಇಲ್ಲ ಈ ಅಲ್ಲಿ ಬರೆದಿರೋದು ಕರ್ನಾಟಕ ಗವರ್ಮೆಂಟ್ ರೆಕಮೆಂಡೇಶನ್ ಹೇಗೆ ಮಾಡಿದೆ ಅಂತ ಯಾರು ಕೇಳೋರು ಅದು ಪಾಸ್ ಆಗೋಯ್ತು ಈಗ ಕರ್ನಾಟಕ ಗವರ್ನಮೆಂಟ್ ಕರ್ನಾಟಕದಲ್ಲಿ ಹುಟ್ಟಿದ ಮಣ್ಣಿನ ಮಗ ಮಿಲಿಟರಿ ಸೇರ್ ಕೆ ಜಿ ಅಲ್ಲಿ ಅಪ್ಲಿಕೇಶನ್ ಮಾಡ್ಲಿಕ್ಕೆ ಆಗೋದ್ರೆ ಡಿಫೆನ್ಸ್ ಕ್ಯಾಟಗರಿಯಲ್ಲಿ ಸರ್ವಿಸ್ ಕ್ಯಾಟಗರಿಯಲ್ಲಿ ಈ ತರ

ಪತ್ರ ಅವ್ರ ಅದ್ರಲ್ಲಿ ಮತ್ತೆ ಅದೇ ಹೇಳಿದ್ರು ನಾವು ಈಗ್ಲಾದ್ರೂ ನೀವು ಪರ್ಸನಲ್ ಇಂಟ್ರೆಸ್ಟ್ ತಗೊಳ್ಳಿ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ ಯಾಕೆಂದ್ರೆ ಸಿಎಂ ಅವ್ರು ತಗೊಳ್ಳದೇ ಇದ್ರೆ ಇನ್ನದು ಕೆಲಸ ಮುಗಿಯಂತದ್ದಿಲ್ಲ ಎರಡನೇದಾಗಿ ದೇರ್ ಆರ್ ವೆರಿ ವೆರಿ ರೇರ್ ಎಕ್ಸಿಬಿಟ್ಸ್ ಅಲ್ಲಿ ನಾವು ಹೋಗಿ ನೋಡಿದ್ರೆ ಎಂತೆಂತ ಒಳ್ಳೆ ಎಕ್ಸಿಬಿಟ್ಸ್ ನಾವಲ್ಲಿ ತಂದು ಇಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಆ ರೇರ್ ಎಕ್ಸಿಬಿಟ್ಸ್ ಗೆ ಪ್ರೊಟೆಕ್ಷನ್ ಬೇಕು ಮೇಂಟೆನೆನ್ಸ್ ಬೇಕು ಅಪ್ ಕಿಪ್ ಬೇಕು ಅದ್ರ ಬಗ್ಗೆ ಗಮನ ಹರಿಸಿ ಮತ್ತೆ ಅದಲ್ದೇನೆ ವೀರಕಲ್ಲು ಇನ್ಸ್ಟಾಲೇಷನ್ಗೆ ಯಾವುದೇ ಒಂದು ತಡೆ ಇಲ್ಲದೆ ಹಾಗೆ ಬೇಗ ನಾವು ಅದನ್ನು ಮಾಡಬೇಕು ಮೂವ್ ಮಾಡಬೇಕು ಅದನ್ನು ಕ್ಲೋಸ್ ಮಾಡಬೇಕು ಇದಕ್ಕೆ ದಿ ಅರ್ಲಿಯೆಸ್ಟ್ ಇನಾಗ್ರೇಷನ್ ಆಗಬೇಕು ಅಂತ ಅವರು ಮತ್ತೆ ಒತ್ತಾಯ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ದಟ್ಸ್ ಎ ಲಾರ್ಜರ್ ಆಸ್ಪಿರೇಷನ್ ಆಫ್ ಎ ಲಾರ್ಜ್ ಸೆಕ್ಷನ್ ಆಫ್ ಪೀಪಲ್ ಇವತ್ತು ಆರ್ಮಿ ಆರ್ಮಿ ಮಕ್ಕಳು ಮಾತ್ರ ಅಲ್ಲ ಲಾರ್ಜ್ ಸಿವಿಲ್ ಸೊಸೈಟಿ ಅವರು ಕೂಡ ಅದೇ ಹೇಳ್ತಾ ಇದ್ದಾರೆ ಇಟ್ ಶುಡ್ ಬಿಕಮ್ ಎಕ್ಸ್ಪೀರಿಯನ್ಸ್ ಸೆಂಟರ್ ದಟ್ ವಿ ವಿಲ್ ಮೋಟಿವೇಟ್ ಆರ್ ಯಂಗರ್ ಜನ್ರೇಷನ್ ಟು ಟೇಕ್ ಅಪ್ ಸರ್ವಿಸಸ್ ಇನ್ ದ ಮಿಲಿಟರಿ ಇನ್ ದ

So none fundraisers shroom are they mm -hmm. let 's collect some money and let 's send it to the prime minister Relief fund, mm -hmm. so that mm -hmm. the establishment knows that citizens are with them mantha mm -hmm. uh, by the end of the evening, I had known that there are two other fundraisers in my own college that were running right all three of us pulled in together and uh, we sent all the collection to the prime minister's Relief fund. Mm -hmm. So I think the intention is there, the spirit is there. We just have to channelize it. Yeah. Just imagine. ಏನ್ ಏನ್ ಆಫೀಸರ್ ಹೂ ಸರ್ವ್ಡ್ ಇನ್ ದ ಕಾರ್ಗಿಲ್ ವಾರ್ ಅವರು ಬಂದು ನಮ್ಮ ಕಾರ್ಗಿಲ್ ವಿಜಯ ದಿವಸ ದಿನ ಒಂದು ಸಾವಿರಾರು ಮಕ್ಕಳಿಗೆ ಏನಾಯಿತು ಕಾರ್ಗಿಲಲ್ಲಿ ದ್ರಾಸಲ್ಲಿ ಏನಾಯಿತು ಬಟಾಲಿಕನ್ ಏನಾಯಿತು ತೋಲೋಲಿಂಗಲ್ ಏನಾಯ್ತು ಹೇಗೆ ನಮಗೆ ಒನ್ ಇಸ್ ಟು ಟೆನ್ ಒಂದು ಅಟ್ಯಾಕಲ್ಲಿ ರಾತ್ರಿ ನಾವು ಮೇಲೆ ಹೋಗುವಂಥ ಪ್ರಯತ್ನದಲ್ಲಿ ನಮ್ಗೆ ಏನೇನು ಅಡಚಣೆ ಅಡಚಣೆಗಳಿತ್ತು ಇದನ್ನ ಇದನ್ನ ನಾವು ಕಲಿಸ್ಕೊಟ್ರೆ ನಮ್ಮ ಮಕ್ಕಳಿಗೆ

ಮೋಟಿವೇಶನ್ ಬರೋದಕ್ಕೆ ನಾವ್ ಏನ್ ಮಾಡ್ತಾ ಇದ್ವಿ ಏನೂ ಮಾಡ್ತಾ ಇಲ್ಲ ಎಕ್ಸಾಕ್ಟ್ಲಿ ನೀವ್ ಒದ್ದಾಡ್ತಾ ಇದ್ರೆ ಒದ್ದಾಡಿ ಹೇಳಿದ್ರು ಹೇಳಿದ್ರಾಗಲೇ ಈ ತರ ಏನೋ ಎಕ್ಸೆಪ್ಟ್ ಸೆವೆನ್ ಇಯರ್ಸ್ ಕರ್ನಾಟಕದಲ್ಲಿ ಸರ್ವ್ ಮಾಡಿದ್ರೆ ಸರ್ವ್ ಮಾಡಿದ್ರೆ ಅಂದ್ರೆ ಪೀಸ್ ಏರಿಯಾ ಸರ್ವ್ ಮಾಡಿದ್ರಿಗೆ ಬೆನಿಫಿಟ್ ಸಿಗುತ್ತಂತೆ ಕರ್ನಾಟಕ ಏರಿಯಾ ನಾಟ್ ಬಾರ್ಡರ್ ಏರಿಯಾ ಅಲ್ಲ ಇದಕ್ಕೆ ನಾಚಿಕೆ ಪಟ್ಕೋಬೇಕು ದಯವಿಟ್ಟು ಹೇಳ್ತೀನಿ ಕೇಳಿ ನಾಚಿಕೆ ಇಡೀ ಕರ್ನಾಟಕ ನಾಚಿಕೆ ಪಟ್ಕೋಬೇಕಾಗುತ್ತೆ ಯಾಕಂದ್ರೆ ಏಳು ವರ್ಷ ಕರ್ನಾಟಕದಲ್ಲಿ ಸೇವೆ ಮಾಡಿದ್ರೆ ಮಾತ್ರ ಅವ್ರಿಗೆ ಮಿಲಿಟರಿ ಬೆನಿಫಿಟ್ ಅಂತ ಅಂದ್ರೆ ಕರ್ನಾಟಕದಲ್ಲಿ ಯಾವ ಜೊತೆ ಯುದ್ಧ ಮಾಡೋಣ ಹೇಳಿ ಯಾರ ಜೊತೆ ಯುದ್ಧ ಮಾಡೋಣ ಹೇಳಿ ನಿಮ್ಮ ಅರ್ಥ ಏನು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ರೆ ನಾವು ನಿಮಗೆ ಬೆನಿಫಿಟ್ ಕೊಡ್ತೀವಿ ನೀವೆಲ್ಲೋ ಇದ್ರೆ ಬೆನಿಫಿಟ್ ಕೊಡೋದಿಲ್ಲ ಇದ್ರ ತಿಳುವಳಿಕೆ ಇದೆಯಾ ಅಥವಾ ಏನೋ ಒಂದು ಭಾವನೆ ಇದೆಯಾ ಇಲ್ಲಿ ಮತ್ತೆ ಯಾಕೆ ಜಾಯ್ನ್ ಆಗ್ತಾರೆ ಹೇಳಿ ಯಾರು ಜಾಯ್ನ್ ಆಗ್ತಿ ಇಷ್ಟಪಡೋದಿಲ್ಲ ನಾಚಿಕೆ ಪಟ್ಕೊಳ್ಳೋ ವಿಷಯ ಇದು ಪಾಲಿಸಿ ಮಾಡಿದ್ರಲ್ಲ ಅದ್ನ ಯಾರು ಡ್ರಾಫ್ಟ್ ಮಾಡಿದ್ರು ಈ ಶುಡ್ ಪುಟ್ ಇಸ್ ಹೆಡ್ ಲೋನ್ ವಿತ್ ಶೇಮ್ ವಿತ್ ಶೇಮ್ ನಥಿಂಗ್ ಲೆಸ್ ಇಟ್ ಮೀನ್ಸ್ ಇಟ್ ಶೋಸ್ ವೆರಿ ವೆರಿ ವೆಸ್ಟೆಡ್ ಇಂಟ್ರೆಸ್ಟ್ ನಮಗೆ ಇಲ್ಲಿ ಮಜವಾಗಿ ಬೆನಿಫಿಟ್ಸ್ ಬೇಕು ಅಲ್ಲಿ ಯುದ್ಧ ಮಾಡೋರಿಗೆ ಅಥವಾ ಅಲ್ಲಿ ಬಾರ್ಡರ್ ಕೂತ್ಕೊಂಡು ಊಟಗಳು ಕೆಲವು ಏರಿಯಾದಲ್ಲಿ ರೇಷನ್ಸ್ ಟೈಮ್ ಸರಿಯಾಗಿ ಹೋಗೋದಿಲ್ಲ ತಿಳ್ಕೊಳ್ಳಿ ಅದು ಅದ ಯಾರು ನಾವು ಯಾರ ಕೈ ಹೇಳ್ಕೊಳೋದಿಲ್ಲ ನಾನೇ ಫೋರ್ಸ್ ಇನ್ನು ಬೆಟ್ರ್ ಆರ್ಮಿ ಕಂಪೇರ್ ಮಾಡಿದ್ರೆ ನಮ್ಮ ಫೆಸಿಲಿಟೀಸ್ ಸ್ವಲ್ಪ ಪರವಾಗಿಲ್ಲ ಅಂಥ ಕಡೆನೆ ಒಂದು ಮೆಣಸಿನಕಾಯಿ ತಗೊಂಬರಪ್ಪ ಈರುಳ್ಳಿ ಯಾಕಂದ್ರೆ ಊಟದಲ್ಲಿ ಏನಿಲ್ಲ ಆ ಪರಿಸ್ಥಿತಿಗಳನ್ನು ನಾವು ನೋಡ್ತೀವಿ ಯಾರಿಗೂ ಗೊತ್ತಿಲ್ಲ ಇದು ಈ ತರ ಇದ್ದಾಗ ಕರ್ನಾಟಕದಲ್ಲಿ 7 ವರ್ಷ ಸರ್ವಿಸ್ ಮಾಡಿದ್ರೆ ಮಾತ್ರ ಈ ಬೆನಿಫಿಟ್ ಇದೆ ಅಂತಂದ್ರೆ ಏನ್ ಹೇಳ್ಬೇಕು ಕನ್ನಡಿಗರಾಗಿ ನಮ್ಗೆ ಏನು ಅನ್ಸಬೇಕು ಇಲ್ಲ ಇನ್ನೊಂದು ತುಂಬಾ ಮುಖ್ಯವಾದಂತ ವಿಷಯ ಏನಂದ್ರೆ ಎಲ್ಲಿ ಪೋಸ್ಟಿಂಗ್ ಆಗುತ್ತೆ ಅದೇ ಅವ್ರ ಚಾಯ್ಸ್ ಅಲ್ಲ ಅಂದ್ರೆ ಆ ಸರ್ವಿಂಗ್ ಆಫೀಸರ್ ದಿ ಸರ್ವಿಂಗ್ ಆಫೀಸರ್ ಇಸ್ ಪೊಕಟ್ ಚಾಯ್ಸಸ್ ಇಸ್ ನಾಟ್ ಚಾಯ್ಸಸ್ ನೋ ಐಮ್ जस्ट ಸೇಯಿಂಗ್ ದ ಆರ್ಮಿಸ್ ডিফেন্স ಫೋರ್ಸಸ್ ಊ ಆರ್ ನಾಟ್ ಸಿವಿಲ್ ಸರ್ವಿಲ್ ಯೂ نو ಸಿವಿಲ್ ಯೂ نو ডিফেন্স पीपल ಊ ಆರ್ ಡಿಫೆನ್ಸ್ ಫೋರ್ಸಸ್ ಮಿಲಿಟರಿ ನಾಟ್ ಓನ್ ಪ್ಯಾರಾಮಿಲಿಟರಿ ಪ್ಯಾರಾಮಿಲಿಟರಿ ನಾವು ಅಲ್ಲಿ ಯೂಸ್ ಮಾಡಬಹುದು ಡಿಫೆನ್ಸ್ ಅಂತಂದ್ರೆ ಬಾರ್ಡರ್ ಅಲ್ಲೇ ನಮ್ಮ ಮೇನ್ ಡ್ಯೂಟಿ ಇರೋದು ದೇಶ ಕಾಯವ್ರಿಗೆ ಪ್ರಶ್ನೆ ನಾಚಿಕೆ ಗೇಡು ಇಷ್ಟೇ ಅಲ್ಲ ಇದ್ರಲ್ಲಿ ನಾವು ಇನ್ನೂ ಸಾಕಷ್ಟು ಶ್ರಮ ಪಟ್ಟು ಮಾಡಿದ್ರಿ ಹೇಳಿದ್ರಿ ಮತ್ತೆ ಮತ್ತೆ ಅದೇ ಹೇಳ್ತಾ ಇದೀವಿ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತಾ ಇದೀವಿ ಮುಖ್ಯಮಂತ್ರಿಗಳನ್ನ ಚಾಲೆಂಜ್ ಆಗಿ ಹೇಳ್ತಾ ಇದೀನಿ ನಾನು ಕೊಡಿ ನಮ್ಗೆ ನಿಮ್ ಕೈ ನಿಮ್ ಕೈಯಲ್ಲಿ ಆಗುತ್ತೆ ಬಿಡುತ್ತೆ ಅಂತ ಹೇಳಿ ನಿಮ್ಗೆ ನೂರೆಂಟು ಕಷ್ಟಗಳಿದಾವೆ ಒಪ್ಕೊಳ್ಳೋಣ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನೀವು ಪಬ್ಲಿಕ್ ನಾವು ಪ್ರೈವೇಟ್ ಅಂದ್ರೆ ಜನತೆ ನಾವು ಆಕ್ಚುಲಿ ನಾವೇ ಪಬ್ಲಿಕ್ ನೀವು ಪ್ರೈವೇಟ್ ಆಗೋಗ್ಬಿಟ್ಟಿದ್ರ ಸರ್ಕಾರದವರು ನಮಗ್ ಕೊಡಿ ನಮ್ಗೆ ನಾವು ಮಾಡ್ತೀವಿ ನಿಮ್ಗೆ ಕಷ್ಟ ಬರಲ್ಲ ನಿಮ್ಗೆ ಒಂದು ತಪ್ಪತ್ತೆ ನೀವು ಡ್ಯೂ ಡೆಲಿಜೆನ್ಸ್ ಮಾಡಿ ಹೇಗೆ ಕಾರ್ಪೊರೇಟ್ಸ್ ಡ್ಯೂ ಡೆಲಿಜೆನ್ಸ್ ಮಾಡಿ ಈ ಮನುಷ್ಯನ್ಗೆ ತಾಕತ್ ಇದೆಯಾ ಈ ಮನುಷ್ಯನ್ಗೆ ಈ ರೈಟ್ಸ್ ಇದೆಯಾ ಮೊನ್ನೆ ಇದೇ ತರ ಹೇಳ್ತಾರೆ ಅದು ಒಬ್ಬ ಡ್ರೈವರ್ ಆಟೋ ಡ್ರೈವರ್ ಆಗೋದಕ್ಕೆ ಟೆಂತ್ ಕ್ಲಾಸ್ ಸರ್ಟಿಫಿಕೇಟ್ ತಗೊಂಬನಿ ಅಂತ ಕೇಳ್ತಾರೆ ಅದೇ ಇವತ್ತು ಮಂತ್ರಿ ಆಗೋದಕ್ಕೆ ಏನೂ ಬೇಕಿಲ್ಲ ಮೂರನೇ ಕ್ಲಾಸ್ ಇದ್ ನಡೆಯುತ್ತೆ ಸೊನ್ನೆ ಕ್ಲಾಸ್ ಇದ್ ನಡೆಯುತ್ತೆ ರಾಜಕೀಯದ ಬಗ್ಗೆ ಮಾತಾಡ್ಬಿಟ್ರೆ ಬೇರೆನೇ ವಿಚಾರ ಆಗ್ಬಿಟ್ಟಿದೆ ಇವಾಗ ಹೆಂಗಾಗಿದೆ ಅಂದ್ರೆ ನೋಡಿ ಎರಡು ತಿಂಗಳು ಸರ್ಕಾರ ರಚನೆ ಮಾಡಿ ಏನಾಯ್ತು ಹೇಳಿ ಅವರು ಉಳಿಸ್ಕೊಳಕ್ಕೆ ಕಿತ್ತಾಡ್ತಿದ್ರು ಬಿಟ್ರೆ ಅಲ್ಲಿ ಏನಾಯ್ತು ಅಂತ ಗೊತ್ತೇ ಇಲ್ಲ ಮಳೆ ಶುರು ಆ ಬಿಡುತ್ತೆ ಸಿ ಅದ್ ಮಾತಾಡ್ಬಿಟ್ರೆ ದಿನ ಅದೇ ಚರ್ಚೆ ಮಾಡ್ತಾರೆ ರಾಜೀವ್ ಚಂದ್ರಶೇಖರ್ ಅವರು ಮುಖ್ಯಮಂತ್ರಿಗೂ ಬರ್ದಿದ್ದಾರೆ ಮುಖ್ಯಮಂತ್ರಿಗಳವರಿಗೆ ನೂರೆಂಟು ಕಷ್ಟ ಏನು ಕಷ್ಟ ನಾ ಹೇಳೋದು ಬೇಡ ಉಳಿಸ್ಕೊಳ್ಳೋದು ಅದೆಲ್ಲ ಅದನ್ನ ಮಾತಾಡಕ್ಕೆ ಇಷ್ಟಪಡೋದು ಇಲ್ಲಿ ಬಂದಿರೋದು ನಮಗೆ ಹೇಗೆ ಸಾಧನೆ ಮಾಡಬೇಕು ಕೊಡಿ ನಮಗೆ ನಾವು ಮಾಡಿ ತೋರಿಸ್ತೀವಿ ಅವಾಗ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ವರ್ಕ್ಔಟ್ ಆಗುತ್ತೆ ಯಾಕಂದ್ರೆ ನಮ್ಮ ನಾವೇ ಜನತೆ ವಿರ್ ದ ಪೀಪಲ್ ನಮಗೆ ಬೇಕದು ಇದೆ ಅಂತ ತೋರಿಸ್ಕೊಡ್ತೀವಿ ಅದೇ ಇವರು ವಾಲಂಟ್ರಿ ಡೊನೇಷನ್ಸ್ ಅಂತ ಹೇಳಿದ್ರಲ್ಲ ಅದೇ ರೀತಿ ವಾಲಂಟರಿಯಾಗಿ ಬಂದ್ಬಿಟ್ಟು ಅದೇ ಕಾಲೇಜ್ ಸ್ಟೂಡೆಂಟ್ಸು ಅದೇ ಕಾರ್ಪೊರೇಟ್ಸ್ ಬಂದ್ಬಿಟ್ಟು ಇದೇ ವಾರ್ ಮೆಮೋರಿಯಲ್ ಕ್ಲೀನ್ ಮಾಡಿಸ್ತೀನಿ ಆಗಿ ಬಂದ್ಬಿಟ್ಟು ಸ್ವಚ್ಛ ಮಾಡೋ ಮಟ್ಟಕ್ಕೆ ನಾನು ತರ್ತೀನಿ ಸರ್ಕಾರ ಮಾಡೋದಕ್ಕೆ ಮಾಡೋಕಾಗತ್ತ ಮಾಡೋಕಾಗಲ್ಲ ಎಷ್ಟು ಅಲೋಕೇಶನ್ ಆಯ್ತು ಎಷ್ಟು ಎಲ್ಲ ಎಷ್ಟು ಬಿಲ್ ಆಯ್ತು ಎಷ್ಟು ಏನಾಯ್ತು ಅದರಲ್ಲೇ ಒದ್ದಾಟ ಆಗುತ್ತೆ ಅದು ಸಾಯ್ತಾ ಇರುತ್ತದೆ ಸತ್ತಿದೆ ಇದು ಮಾಡಬೇಕು ನಿದರ್ಶನ ಇಲ್ಲ ನಮ್ಮ ನಮ್ಮೆಲ್ಲರ ಮುಂದೆ ಇದೆ ಇದು ಕಾರ್ಗಿಲ್ ವಿಜಯ ದಿವಸ ಒಂದು ಪ್ಲೆಜ್ ತಗೋಣ ಬೈ ನೆಕ್ಸ್ಟ್ ಇಯರ್ ಈ ತರ ಆಗುತ್ತೆ ಇಡೀ ಕಾರ್ಗಿಲ್ ವಿಜಯ ದಿವಸ ಒಂದು ವಾರ ನಡೆಯುತ್ತೆ ಇಡೀ ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಮಾದರಿ ಆಗೋಣ ಇಡೀ ದೇಶ ತೋರಿಸಕೋಣ ವಿಜಯ ಅಂದ್ರೆ ಬರೀ ಮಿಲಿಟರಿ ವಿಜಯ ವಿಜಯ ಬಂದ್ಬಿಟ್ಟು ಜನತೆಗೆ ದೇಶಕ್ಕೆ ಅದು ಆ ಭಾವನೆ ಬರ್ಸೋದಿಕ್ಕೆ ಒಂದ್ ಎಫರ್ಟ್ಸ್ ಹಾಕೋಣ ಪ್ಲಜ್ ಮಾಡೋಣ ನಜಪ್ಪ ಅವರ ನನಗೆ ಒಂದು ಕಾರ್ಗಿಲ್ ಬಗ್ಗೆ ಇಷ್ಟೆಲ್ಲ ಏನು ಆಗ್ಬೇಕು ಅಂತ ಮಾತಾಡ್ತಿದೀವಿ ನಂಗೆ ಕಾರ್ಗಿಲ್ ಅಂದಾಗ ನಿಮಗೆ ನಿಮ್ಮ ನಿಮ್ಮ ಕಣ್ಮುಂದೆ ಬರೋದೇನು ಆ್ಯಕ್ಚುಲಿ ಅದು ಒಂದೆರಡು ಲೈನ್ ಕಾರ್ಗಿಲ್ ಯುದ್ಧ ಅದನ್ನೇನು ನೆನೆಸ್ಕೊಳ್ತೀರಾ ಆ್ಯಕ್ಚುಲಿ ಅವ ಅಷ್ಟು ದಿನಗಳ ಲಾಂಗ್ ವಾರ್ ಡ್ಯೂರೇಷನ್ ಏನಿತ್ತು ಅವ ಅಷ್ಟು ದಿನಗಳಲ್ಲೂ ಕೂಡ ನಮ್ಮ ಯೋಧರಲ್ಲಿ ಹೇಗಿದ್ರು ಮತ್ತೆ ಇಡೀ ಕಾರ್ಗಿಲ್ ಯುದ್ಧ ಅಂದಾಗ ನಿಮ್ಮ ತಲೆಗೆ ಏನು ಬರುತ್ತೆ ಕಾರ್ಗಿಲ್ ಯುದ್ಧ ಆದರೂ ಕಂಪ್ಲೀಟ್ ಹಿಸ್ಟ್ರಿ ಯೋಚನೆ ಮಾಡಿದ್ರೆ ಅದು ಪಾಕಿಸ್ತಾನದವನ್ನು ನಾವು ಯಾವ ಟೈಮಲ್ಲಿ ನಂಬಲಿಕ್ಕೆ ಆಗೋದಿಲ್ಲ ಅಂತ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ ಬರ್ತದೆ ಯಾಕೆ ಹೇಳಿದ್ರೆ ಕಾರ್ಗಿಲ್ ಅದು ಹಿಲ್ ರೇಂಜ್ ಈಗ ಹೋಗ್ತದೆ ನಾವು ಕಾಶ್ಮೀರ್ ಶ್ರೀನಗರದಿಂದ ಲಡಾಖ್ ಹೋಗೋ ಹಿಲ್ ರೇಂಜ್ ಈಗ ಹೋಗ್ತದೆ ಅದರ ಮೇಲೆ ಈ ದೊಡ್ಡ ಹಿಲ್ ಇದೆ ಅದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮುಂದೆ ಈಗ ಆಗೋದಿಲ್ಲ ಸ್ನೋ ಫಾಲು ಹದಿನೈದು ಇಪ್ಪತ್ತು ಮೂವತ್ತು ಫೀಟ್ ಬೀರ್ತದೆ ಹದಿನೈದು ಇಪ್ಪತ್ತು ಫೀಟು ಸ್ನೋ ಬೀಳ್ತದೆ ಅಲ್ಲಿ ಬಾರ್ಡ್ರಲ್ಲಿ ಎರಡು ಈಗ ಹಿಲ್ಲು ರೇಂಜ್ ಇರ್ತದಲ್ಲ ಇಲ್ಲಿ ಕೂತೋರಲ್ಲ ನಾವು ಹಿಂದ್ಗಡೆ ನಮ್ಮ ಸೈಡ್ ಬಂದುಬಿಡ್ತೀವಿ ಅಲ್ಲಿ ಕೂತವರು ಪಾಕಿಸ್ತಾನ ಆಚೆ ಸೈಡ್ ಹೋಗ್ಬಿಡ್ತಾರೆ ಪೀಸ್ ಟೈಮ್ ಅವರು ಸ್ನೋ ಫೀಲ್ಡ್ ಅಲ್ಲಿ ಯಾಕೆ ಕ್ಯಾಶುಯಲ್ಟಿ ಅಂತ ಹೇಳಿ ಬಂದ್ಬಿಡ್ತಾರೆ ಹಾಗೆ ಆಗ್ತಿತ್ತು ಮೊದಲು ಕಾರ್ಗಿಲ್ ದಿವಸಕ್ಕೆ ಮೊದಲು ಕಾರ್ಗಿಲ್ ವಾರಿಗೆ ಮೊದಲು ನಾವು ಬಂದಾಗ ಪಾಕಿಸ್ತಾನದವ್ರು ಏನ್ ಮಾಡಿದ್ರು ಮೋಸ ಮಾಡಿ ಅವರ ಮೇಲೆ ಬಂದು ನಾವಲ್ಲಿ ಹೋಗೋದು ಮೊದಲು ಬಂದು ಮೇಲೆ ಕೂತ್ಕೊಂಡ್ರು ಅವರು ಇದು ನಮ್ಮ ಪೋಸ್ಟ್ ಇತ್ತು ನಮ್ಮ ಪೋಸ್ಟ್ ಹಿಂದ್ಗಡೆಯಿಂದ ಬಂದು ಅವ್ರು ಕೂತ್ಕೊಂಡ್ರು ಆಗ ಯಾವ ಟೈಮಲ್ಲಿ ನಮ್ಮ ಎಗ್ರಿಮೆಂಟ್ ಎಲ್ಲ ಅನ್ರಿಟರ್ನ್ ಎಗ್ರಿಮೆಂಟ್ ಇದೆಲ್ಲ ಅದನ್ನು ಅವರು ಪಾಲನೆ ಮಾಡೋದಿಲ್ಲ ಮೋಸ ಮಾಡುತ್ತಾರೆ ಅಂತ ಒಂದು ಪಾಯಿಂಟ್ ಬರ್ತದೆ ಸೆಕೆಂಡ್ ಪಾಯಿಂಟ್ ಆ ಟೈಮಲ್ಲಿ ನಮ್ಮ ಚೀಫ್ ಆಗಿದ್ರು ಜನರಲ್ ಮಲ್ಲಿಕ್ ಅವರು ಹೇಳಿದ್ರು ವಿ ಆರ್ ನಾಟ್ ಹ್ಯಾವಿಂಗ್ ಎವ್ರಿಥಿಂಗ್ ವಾಟ್ ಯು ಹ್ಯಾವ್ ಬಟ್ ವಿ ಆರ್ ಪ್ರಿಪೇರ್ ಟು ಫೈಟ್ ವಿತ್ ವಾಟ್ ಯು ಹ್ಯಾವ್ ಎಕ್ಸಾಕ್ಟ್ಲಿ ದೇಶ ನಮಗೆ ಪ್ರಿಪೇರ್ ಮಾಡಲಿ ಎಲ್ಲ ಟೈಮಲ್ಲಿ ಯಾವಾಗ ವಾರ್ ಆಗ್ತಾ ಇದೆ ನಮ್ಗೆ ಗೊತ್ತಾಗೋದಿಲ್ಲ ನಮ್ಮನ್ನು ರೆಡಿ ಆಗಿರಬೇಕು ಎವ್ರಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಆ್ಯಂಡ್ ತ್ರೀ ಅಂಡ್ರೆಡ್ ಸಿಕ್ಸ್ಟಿ ಫೈವ್ ಡೇಸ್ ಯಾವ ನಮ್ಮ ಆ್ಯಂಟಿಸಿಪೇಟೆಡ್ ಏನೇಮ್ ಇದೆ ಈಗ ಕಾಶ್ಮೀ ಪಾಕಿಸ್ತಾನದ ಪಾಸ್ ಪಾಕಿಸ್ತಾನ ಬಾರ್ಡ್ರಲ್ಲಿ ಚೈನಾದ ಚೈನಾ ಬಾರ್ಡ್ರ್ ಯಾಕೆ ಅವರು ಅನ್ ಅನ್ಸ್ಪೋಕನ್ ಅವರ ಸಸ್ಪೆ ಏನಾದರೂ ಎಮರ್ಜೆನ್ಸಿ ಆದರೆ ನಾವು ರೆಡಿ ಆಗಿರ್ಬೇಕು ಆಗ ನಾವು ರೆಡಿ ಆಗಿರಲಿಲ್ಲ ಬರೀ ನಾವು ಇದ್ದ ಟೈಮಲ್ಲಿ ಇದ್ದ ಎಫರ್ಟಲ್ಲಿ ಫುಲ್ ಸೋಲ್ಜರ್ಸ್ ಅವರು ಅಷ್ಟು ಸ್ಯಾಕ್ರಿಫೈಸ್ ಮಾಡಿ ಆ ಇದು ಏರಿಯನ್ನು ಕ್ಯಾಪ್ಚರ್ ಮಾಡ್ತಾರೆ ಯಾಕೆ ಅಂತೇಳಿದ್ರೆ ಆ ಬಾಡರ್ ಪೋಸ್ಟ್ ನಾನು ಹೇಳಿದೆ ಒನ್ ಟು ಟೆನ್ ನಾವು ಅವ್ರ ಮೇಲೆ ಕೂತಿದ್ದಾರೆ ನಾವು ಅವ್ರನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಎಷ್ಟು ಎಫರ್ಟ್ ಆಗಿದೆ ಎಷ್ಟು ಕ್ಯಾಶುಯಟ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಯಾರು ಅದರಲ್ಲಿ ಒಬ್ಬ ಸೋಲ್ಜ್ರುಗಳು ಸಹಿತ ನನಗೆ ಆಗೋದಿಲ್ಲ ಅಂತ ಆ್ಯಕ್ಚುಲಿ ಹಿಟ್ ಇಸ್ ಎ ಸ್ಪ್ರಿಸ್ಟೇಜ್ ಪ್ರೈಡ್ ಆತ ಅದಕ್ಕಾಗಿ ಅವನು ಯುದ್ಧ ಮಾಡಿದ್ದೇನೆ ಅದರಿಂದ ಕ್ಯಾಪ್ಚರ್ ಮಾಡಿ ದೇಶಕ್ಕಾಗಿ ಅವರು ಪ್ರಾಣ ಕೊಟ್ಟಿದ್ದಾರೆ ಆ ದೇಶಕ್ಕಾಗಿ ಅವರು ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅದಕ್ಕಾಗಿ ಅದು ಕಾರ್ಗಿಲ್ ದಿವಸ ಒಂದು ಇದಲ್ಲದೆ ನೈನ್ಟೀನ್ ಸೆವೆಂಟಿ ಒನ್ ವಾರು ಬಾಂಗ್ಲಾದೇಶ ಆಯ್ತು ಆಮೇಲೆ ಒಂದು ಚಿಕ್ಕ ನಾವು ಶ್ರೀಲಂಕೆಗೆ ಹೋಗಿ ಐಪಿಗೆ ಫೀಲ್ಡ್ ನಾವು ಎಷ್ಟು ಕ್ಯಾಶುಲಿಟಿ ನಾನು ಐಪಿಗೆ ಫೀಲ್ಡ್ ಇಂಜರ್ಡ್ ಪರ್ಸನ್ ನಾನು ಅಲ್ಲಿ ಕರ್ನಲ್ ಆಗಿದೆ ಇಂಜರಿ ಆಗಿ ನಂದು ಮೈನ್ ಬ್ಲಾಸ್ ಇಂಜರಿ ಆಗಿ ಅಲ್ಲಿಂದ ಏರ್ ಲಿಫ್ಟ್ ಮಾಡಿ ನನ್ನ ಪೂನಾ ಹಾಸ್ಪಿಟಲ್ಗೆ ತಂದ್ರು ಎರಡು ತಿಂಗಳು ಹಾಸ್ಪಿಟಲ್ ಇದ್ದು ಪುನಃ ಹೋದೆ ವಾಪಸ್ ಆ ಥರ ಎಲ್ಲ ಕ್ಯಾಶುಲಿಟಿ ಆಗ್ತದೆ ತೊಂದರೆ ಎಲ್ಲದಕ್ಕೂ ರೆಡಿ ಅದು ಒಂದು ನಮ್ಮ ಏರು ಎನಿಮಿ ಎನಿಮಿದೆ ಅವರನ್ನು ನಾವು ನಂಬಬಾರ್ದು ಎವ್ರಿ ಟೈಮ್ ನಾವು ಅದಕ್ಕೆ ರೆಡಿಯಾಗಿರಬೇಕು ಪ್ರಿಪ್ರೇಷನ್ ಈಸ್ ಆಲ್ವೇಸ್ ಆಗ್ತಾ ಇರಬೇಕು ಯಾಕಂದರೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗ್ತಾ ಇರ್ತದೆ ವಾರ್ ಫೀಲ್ಡಲ್ಲೂ ಅದಕ್ಕೆ ನಾವು ಅಡ್ವಾನ್ಸ್ ಆಗಿರಬೇಕು ರೆಡಿಯಾಗಿರಬೇಕು ಥರ್ಡ್ ನಮ್ಮ ದೇಶದ ಸೈನಿಕರನ್ನು ನಾವು ಅವರ ಮನೋಬಲ ಚೆನ್ನಾಗಿರಬೇಕು ಅವರ ಮೊರಾಲ್ ಸ್ಪಿರಿಟ್ ಚೆನ್ನಾಗಿದ್ರೆ ಸಹಿತ ಅವರು ಎಂಥ ಅವರ ದೇಶಕ್ಕಾಗಿ ಯಾವ ಸೇವೆ ಮಾಡ್ಲಿಕ್ಕೂ ತಯಾರಿರ್ತದೆ ಇದು ಮೂರು ಪಾಯಿಂಟ್ ನಾನು ಹೇಳಲಿಕ್ಕೆ ಇಷ್ಟಪಟ್ಟೆ ಅವರಿಗೆ ಗೌರವ ಕೊಡೋದು ಬಾಕಿ ದೇಶವಾಸಿಗಳದು ದೇಶವಾಸಿಗಳು ಎಲ್ಲರೂ ಅಲ್ಲಿಂದ ಪ್ರೈಮ್ ಮಿನಿಸ್ಟರ್ ಇಂದ ತಗೊಂಡು ಚಿಕ್ಕ ಕೆಳಗಿನವರವೇ ಬರ್ತದೆ ಅವರೆಲ್ಲರೂ ಅವರಿಗೆ ಗೌರವ ಕೊಡೋದು ಅವಶ್ಯ ಇಲ್ಲಿ ಕಾರ್ಗಿಲ್ ಸರ್ ಹೇಳಿದ ಪ್ರಕಾರ ಅದು ವೀರತ್ವದ ಕಡೆ ಆಯಿತು ಈಗ ನಾನು ಟೆಕ್ನೋಕ್ರಾಟ್ ಆಗಿ ಹೇಳ್ತೀನಿ ಇದೇ ಕಾರ್ ಗೆಲ್ಲಿ ನಾವು ಇನ್ನೂ ಮಿನಿಮೈಸ್ ಮಾಡಬಹುದಾಗಿತ್ತು ಡ್ಯಾಮೇಜಸ್ ನ ವಿ ಹ್ಯಾವ್ ಟು ಥಿಂಕ್ ಔಟ್ ಆಫ್ ದಿ ಬಾಕ್ಸ್ ವಿಚ್ ವಿ ಆರ್ ನಾಟ್ ಡೂಯಿಂಗ್ ನಮ್ಮ ತಲೆಗಳು ನಮ್ಮ ದೇಶದ ತಲೆ ಸಾಕಷ್ಟು ಇದೆ ಇಡೀ ಪ್ರಪಂಚ ಉಪಯೋಗಿಸ್ಕೊಳ್ತಾ ಇದೆ ಅದನ್ನ ನಾವು ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಇನ್ನೋವೇಶನ್ ಆ ಮೊಮೆಂಟ್ ಅಲ್ಲಿ ಕ್ವಿಕ್ ಇನೋವೇಶನ್ಸ್ ಸಾಧ್ಯತೆ ಇದೆ ಈ ಗ್ಲಾಸ್ ಬಿಡ್ತಾ ನಿಲ್ಸೋದು ಅದನ್ನು ಮಾಡಿದಿದ್ರೆ ಅವತ್ತು ಅಷ್ಟು ಡ್ಯಾಮೇಜಸ್ ಆಗ್ತಿಲ್ಲ ಒಂದು ನಂಬಿಕೆ ಮೇಲೆ ನಾವು ಅದು ನಂಬಿಕೆ ಇರೋದೇನೆ ಈ ಇಂಥ ತಿಂಗಳುಗಳಲ್ಲಿ ನಾವು ಏನು ಮಾಡಲ್ಲ ನೀವು ಏನು ಅಂತ ಹೇಳ್ಬಿಟ್ಟು ಬಟ್ ನಾವು ಹಾವನ್ನ ಹಾವಾಗೆ ಟ್ರೀಟ್ ಮಾಡ್ಬೇಕು ಅರ್ಥ ಆಯ್ತಲ್ಲ ನಾವು ಹಾವಾಗ್ ಟ್ರೀಟ್ ಮಾಡಲಿಲ್ಲ ನಾವು ಹಿಂಗಿದೀವಿ ಅದು ಹಂಗೆ ಇರುತ್ತೆ ಅಂತ ನಂಬಿ ಕೂತ್ಕೊಂಡ್ವಿ ನಾವು ಯೂಸ್ ಮಾಡ್ತಾ ಇಲ್ಲ ಅವ್ರು ಟೆರರಿಸಂ ಯೂಸ್ ಮಾಡ್ತಾ ಇದಾರೆ ಅವ್ರು ಹೇಳಿದ್ರು ನಮ್ಮ ಆರ್ಮಿಯಲ್ಲಿ ಅಲ್ಲಿರೋದು ಟೆರರಿಸ್ ಅಂತ ಹೇಳಿದ್ರು ಅದು ನಮ್ಮ ದಡ್ಡತನ ಒಂದು ಬುದ್ಧಿ ಇದ್ರೂ ದಡ್ಡತನ ತೋರಿಸಿದ್ವಿ ಎರಡನೇದು ಸ್ವಲ್ಪ ಯೋಚನೆ ಮಾಡಿ ಜೀವ ಸೈನಿಕರು ಇದಾರೆ ಹೋರಾಟ ಮಾಡ್ತಾರೆ ಶೂರರು ವೀರರು ಹೋಗ್ರ ಒಡೇರಿ ಆಕ್ಯುಪೈ ಮಾಡಿ ಅಂತ ಮಾಡಿದ್ವಿ ಬಿಟ್ರೆ ಸ್ವಲ್ಪ ಅಲ್ಲೂ ಅವತ್ತೂ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಈಗ ಕೆಲವು ಇನ್ನೋವೇಶನ್ ವಿ ಹಾವ್ ವಂಡರ್ಫುಲ್ ಇನ್ನೋವೇಟರ್ಸ್ ರೈಸ್ ಮಾಡಿ ಅಬ್ಸರ್ವ್ ಮಾಡಿ ಸಿಂಪಲ್ ಅವೆಲ್ಲ ಅವೆಲ್ಲಾ ಪ್ಯಾರಾಶೂಟ್ ಅಲ್ಲ ಪ್ಯಾರಾಶೂಟ್ ಅಲ್ಲ ಗ್ಲೈಡರ್ಸ್ ಗ್ಲೈಡರ್ಸ್ ಯೂಸ್ ಮಾಡಿಬಿಟ್ಟು ಅಬ್ಸರ್ವರ್ಸ್ ನಾವೇನು ಮಾಡಿ ಇಲ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ವಿ ಸ್ಯಾಟಲೈಟ್ ಬೇಡ ನಮ್ ಹೆಲಿಕಾಪ್ಟರ್ಸ್ ಹೋಗೋದು ಬೇಡ ನಮ್ಮ ಕಡೆ ಎದ್ಕೊಂಡ್ಬಿಟ್ಟು ಅಬ್ಸರ್ವ್ ಮಾಡುವಂಥದ್ದು ಮಾಡ್ಬೋದಾಯ್ತು ಇದನ್ನು ನಾನು ಹದಿನೈದು ವರ್ಷದಿಂದಾನ ಕಾರ್ಪೊರೇಟ್ಸ್ ವರ್ಲ್ಡ್ ಹೇಳ್ತಾ ಇದೀವಿ ದೊಡ್ಡ ದೊಡ್ಡ ಕಂಪ್ನಿಗೂ ಹೇಳ್ತಾ ಇದೀವಿ ಮಾಡಿ ಇನೋವೇಷನ್ಸ್ ಯೂಸ್ ಮಾಡಿ ವಿ ಕೆನ್ ಎಕ್ಸ್ಪೋರ್ಟ್ ಅವರ್ ಇನೋವೇಷನ್ಸ್ ಐ ನಾಟ್ ನೋ ಬ್ಲೋಯಿಂಗ್ ಮೈ ಓನ್ ಟ್ರಂಪ್ ಎಡ್ ಕೆಪಾಸಿಟಿ ಇದೇ ಇದರಲ್ಲಿ ಒಂದು ಆದಿ ಯೂನಿವರ್ಸಿಟಿ ಆಫ್ ಇಂಡಿಯಾ ಒಂದು ಮಾಡಿ ಅಂತ ಹೇಳಿದ್ವಿ ಆದಿ ಬಿಗಿನಿಂಗ್ ಆದಿ ಆಲ್ಸೋ ಸ್ಟಾರ್ಟ್ಸ್ ಫಾರ್ ಏರೋಸ್ಪೇಸ್ ಡಿಫೆನ್ಸ್ ಇಂಟರ್ನಲ್ ಸೆಕ್ಯೂರಿಟಿ ಇದೇ ಒಂದು ಸಪ್ರೇಟ್ ಯೂನಿವರ್ಸಿಟಿ ಬೇಕಾದ ಬೇರೆ ಬೇರೆ ಯೂನಿವರ್ಸಿಟಿ ಇದಾವೆ ಈ ತರ ಮಾಡಿ ಒಂದೇ ಅಂಬ್ರದ ಮಾಡಿದ್ರೆ ವಿ ಬಿಕಮ್ ಮೋರ್ ಸ್ಮಾರ್ಟ್ ಫೈಟರ್ಸ್ ಬರೀ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ಳೋದು ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲ ಇನ್ನಾದ್ರೂ ಆ ತರ ಆಗ್ಬೇಕಾ ನಮ್ಮ ಸೈನಿಕರು ನಷ್ಟ ಆದ್ರೆ ನಮ್ಮ ದೇಶ ಏನೋ ಒಂದು ಕಳ್ಕೊಂಡಂಗೆ ಸ್ಮಾರ್ಟ್ನೆಸ್ ಯೂಸ್ ಮಾಡು ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಇರಬೇಕು ಎಕ್ಸಾಕ್ಟ್ಲಿ ಶೌರ್ಯ ಬೇಕೇ ಬೇಕು ಶೌರ್ಯ ಏನು ಮಾಡೋಕಾಗಲ್ಲ ಅದರ ಜೊತೆಗೆ ಸ್ಮಾರ್ಟ್ನೆಸ್ ಒಂದು ನಾವು ಜಾಸ್ತಿ ಇಂಪ್ಲಿಮೆಂಟ್ ಮಾಡೋಕೆ ಶುರು ಮಾಡಬೇಕು ಓಕೆ ಅನ್ನೋದು ನಮ್ಮ ಇದು ಶಾರ್ಟ್ ಆಗಿ ಹಾ ಟೈಮ್ ಆಯ್ತು ಇನ್ ಚಿಕ್ಕ ವಿಷಯ ಯಾಕಂದ್ರೆ ಇನ್ ರೆಟ್ರೋಸ್ಪೆಕ್ಟ್ ನಾವು ಯೋಚನೆ ಮಾಡ್ತೀವಿ ಆದ್ರೆ ಕ್ಯಾಶುಯಾಲಿಟಿ ಕಮ್ಮಿ ಮಾಡಬಹುದು ಏರ್ ಫೋರ್ಸ್ ನಾವು ಕ್ರಾಸ್ ಬಾರ್ಡರ್ ಕ್ರಾಸ್ ಮಾಡಲಿಲ್ಲ ಯಾಕೆ ಓವರ್ ಆಲ್ ಇನ್ ಔಟ್ ವಾರ್ ಆಗ್ಬೋದು ನಾವು ಅವರ ಇನ್ನೊಂದು ಫ್ರಂಟಲ್ಲಿ ನಾವು ಓಪನ್ ಮಾಡಿದ್ರೆ ಅಲ್ಲಿಂದ ಅವ್ರಿಗೆ ಪ್ರೆಷರ್ ಕಮ್ಮಿ ಆಗ್ತದೆ ಅದು ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ವಾರು ಆ ಥರ ಆಗ್ತದೆ ಅಂತ ಹೇಳಿ ಅದಕ್ಕಾಗಿ ನ್ಯಾಷನಲ್ ಡಿಸಿಷನ್ ವಾಸ್ ಎಸ್ಟ್ ಅಲ್ಲೇ ಮಾತ್ರ ಅವ್ರನ್ನ ಮಾತ್ರ ಕ್ಲಿಯರ್ ಮಾಡಲಿಕ್ಕೆ ಈಗ ಕ್ಯಾಶು ಹೆಚ್ಚಾಗಿದೆ ಅದರಲ್ಲಿ ಇನ್ನೊಂದು ನಾವು ಯೋಚನೆ ಮಾಡಬೇಕು ಆ್ಯಕ್ಚುಲಿ ನನಗೆ ತುಂಬ ನೆನೆಸ್ಕೋಬೇಕಾಗಿರೋದು ಕ್ಯಾಪ್ಟನ್ ಸೌರಬ್ ಖಾಲಿಯನ್ನು ನಾವು ಅಂದರೆ ಫಸ್ಟು ಶೆಪರ್ಡ್ಸಿಂದ ನಮ್ಗೆ ಗೊತ್ತಾಗುತ್ತೆ ಆರ್ಮಿಗೆ ಫಸ್ಟ್ ಇನ್ಪುಟ್ಸ್ ಬರೋದೇ ಲೋಕಲ್ ಶೆಪರ್ಡ್ಸ್ ಹೇಳ್ತಾರೆ ಅಲ್ಲಿ ಯಾರು ಕೂತಿರ ಸ್ವಲ್ಪ ಬಂದು ನೋಡಿ ಅಂತ ಆಗ ಹಿ ಬ್ರೇವ್ಲಿ ಗೋಸ್ ಅಂಡ್ ಕಿಲ್ಡ್ ಕೇಳ್ ಗೆಟ್ಸ್ ಟಾರ್ಚರ್ಡ್ ಅಂಡ್ ಕಿಲ್ಡ್ ರೈಟ್ ಆ ಒಂದು ಇದರಿಂದ ಇಟ್ ಟೇಕ್ಸ್ ಆಲ್ಮೋಸ್ಟ್ ಎ ಮಂತ್ ಟು ಬಿಕಮ್ ಎ ಫುಲ್ ಬ್ಲೋನ್ ಎಕ್ಸ್ ಇದು ರೈಟ್ ಬಟ್ ಆಫ್ಟರ್ ದಾಟ್ ಐ ಥಿಂಕ್ ಮೆನಿ ಮೆನಿ ಥಿಂಗ್ಸ್ ಹ್ಯಾಪನ್ ಆ್ಯಂಡ್ ಇಂಡಿಯನ್ ನೇವಿದ್ ಕೂಡ ತುಂಬ ಒಂದು ಇದಾಗುತ್ತೆ ಯಾಕೆಂದರೆ ದೇ ಪುಟ್ ದ ಪ್ರೆಷರ್ ದೇ ಕಟ್ ಆಫ್ ದಿಸ್ ಆಯಿಲ್ ಸಪ್ಲೈಸ್ ಟು ಟು ಪಾಕಿಸ್ತಾನ್ ಆ ಟೈಮಲ್ಲಿ ಅವ್ರಿಗೆ ದೆ ದೇ ಓನ್ಲಿ ಹ್ಯಾಡ್ ಸಿಕ್ಸ್ ಡೇಸ್ ಆಫ್ ಆಯಿಲ್ ಪೆಟ್ರೋಲ್ ಲೆಫ್ಟ್ ಫಾರ್ ಫಾರ್ ದ ಫಾರ್ ದ ಕಂಟ್ರಿ Mm -hmm. that's when th that's when um, uh, the prime minister panics and then he says yeah. right so atra to innovative strategies work out too, and as sir said two new nuclear nations were there mm -hmm. you can't go berserk and, and <laughs> escalate it okay. and at the same time but america had to step in and tell pakistan

ಈ ಒಂದು ಸೈನಿಕ ಸ್ಮಾರಕ ಶಾಲೆಯ ಅಭಿವೃದ್ಧಿ ಅಂತ ಗಮನ ಹರಿಸ್ಬೇಕು ಆದಷ್ಟು ಬೇಗ ಅದನ್ನ ಮಾಡ್ಲಿ ಆಗಲ್ವಾ ಸ್ಕ್ವಾಡರ್ ಲೀಡರ್ ಹೇಳಿದಾಗ ಅವ್ರು ಒಪ್ಕೊಳ್ತಿದ್ದಾರೆ ನಾವು ಮಾಡ್ತೀವಿ ಅಂತ ಎಸ್ ನಾವು ಭಾರತೀಯ ಪ್ರತಿಷ್ಠಾನ ಹೇಳ್ತಾ ಇದೆ ನಾವು ಮಾಡ್ತೀವಿ ನಮ್ಗೆ ಕೊಡ್ಲಿ ಕೊಡಿ ಅಂತ ಅದನ್ನ ಅವ್ರು ಮಾಡ್ಲಿ ಅಂತ ಹೇಳ್ತಾ ಈ ಒಂದು ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿಗದ್ದಲ್ವಲ್ಲ